ನಮ್ಗೆ ಅವಕಾಶ ಕೊಡಕ್ಕೆ ಅನುಕೂಲ ಆಗ್ತದೆ ಓಕೆ ಕೆಲಸ ಮಾಡೋಣ ಸರಿ ಓದನ ಮೊದಲನದಾಗೆ ನಮ್ಮ ರಾಜಬಹದರ್ ಓದ್ಬೇಕು ಅಂತ ಕೇಳ್ಕೊತೀನಿ ನಾವಿಂದ ರಾಜರ್ ಓದಿ ಸ್ವಯಂ ವಿಶ್ವಾಸದ ದುರ್ಬಲವಾಗಿದೆ ನೀತಿವಂತನೆಂದು ನೆನೆಸುವವನು ಬೀಳದಂತೆ ಎಚ್ಚರವಾಗಿರಲಿ ಒಂದು ಕೊರೆಯಂತ ಹತ್ತು ಹನ್ನೆರಡು ಸಂತ ಪೀಟರ್ ಕ್ರಿಸ್ತನ ಹನ್ನೆರಡು ಅಪಸ್ತರಲ್ಲಿ ಅತ್ಯಂತ ಸಹಾಯಕನಾಗಿದ್ದಾನೆಂದು ಸಾಬೀತಾಗಿದೆ ಮತ್ತು ಅವನ ಸಹಾಯದ ರಹಸ್ಯವು ಅವನ ಮಾನವ ಸ್ವಭಾವ ಅನ್ ಅಂದರೆ ಶಕ್ತಿ ಮತ್ತು ದೌರ್ಬಲ್ಯಗಳ ಧರ್ಮ ಗ್ರಂಥದ ಬಹಿರಂಗ ದೇವರ ಕಳುಹಿಸಿದ ಮಸಿಯ ಎಂದು ಯಜಮಾನನನ್ನು ಒಪ್ಪಿಕೊಂಡ ಹನ್ನೆರಡು ಅಪಸ್ಥರಲ್ಲಿ ಅವನು ಮೊದಲಿಗನು ಅವನನ್ನು ನಿರಾಕರಿಸುವ ಹನ್ನೆರಡರಲ್ಲಿ ಅವನು ಮೊದಲನೇ ಅವನು ಮಾಸ್ಟರ್ಸ್ ರಕ್ಷಣೆಯಲ್ಲಿ ತನ್ನ ಕತ್ತಿಯನ್ನು ಎಳೆದ ಹನ್ನೆರಡು ಜನರಲ್ಲಿ ಅವನು ಒಬ್ಬನೇ ಮತ್ತು ನಂತರ ಅವನು ಎಂದಿಗೂ ಅವನನ್ನು ತಿಳಿದಿಲ್ಲವೆಂದು ಶಪಥ ಮಾಡಿದನು ದೈವಿಕ ವ್ಯವಸ್ಥೆಯಿಂದ ಉನ್ನತ ಕರೆಗೆ ರಾಜ್ಯಕ್ಕೆ ಬಾಗಿಲು ತೆರೆಯುವ ಕೀಲಿಗಳನ್ನು ಅವನಿಗೆ ನೀಡಲಾಗಿತ್ತು ಪೆಂಟಕೋಸ್ ನಲ್ಲಿ ಅವರು ಅಧಿಕಾರದ ಕೀಲಿಗಳಲ್ಲಿ ಒಂದನ್ನು ಬಳಸಿದರು ಮತ್ತು ವೈಭವ ಗೌರವ ಮತ್ತು ಅಮರತ್ವದ ಮಾರ್ಗಗಳನ್ನು ಮಾರ್ಗವನ್ನು ಯಹೋದಿಗಳಿಗೆ ಧೈರ್ಯದಿಂದ ಘೋಷಿಸಿದರು ಸ್ವಲ್ಪ ಸಮಯದ ನಂತರ ನಿಗದಿತ ಸಮಯದಲ್ಲಿ ಅನ್ಯ ಜನರಿಗೆ ಅದೇ ಉನ್ನತ ಕರೆಗೆ ಅವನು ಬಾಗಿಲು ತೆರೆದನು ತನ್ನ ಉಪದೇಶದ ಮೂಲಕ ದೇವರಿಗೆ ಸ್ವೀಕಾರವಾದ ಮೊದಲು ಅನ್ಯ ಜನಾಂಗದ ಕರ್ನೆಲಿಯಸ್ನ ಸ್ವೀಕರಿಸಿ ಪೈತ್ರಾತ್ಮದಿಂದ ಹುಟ್ಟಿದನು ಈ ಸಂಗತಿಯು ಇದಕ್ಕೆ ಸಾಕ್ಷಿ ವಿಭಜನೆಯ ಮಧ್ಯದ ಗೋಡೆ ಹಿಂದೆ ಯೋಧಿ ಮತ್ತು ಯೋಧ್ಯರ್ ಅಲ್ಲದವರನ್ನು ಬೇರ್ಪಡಿಸಿತು ಆದರೂ ಈ ಎಲ್ಲ ಜ್ಞಾನ ಮತ್ತು ವಿಶೇಷ ಅವಕಾಶಗಳ ನಂತರ ಈ ಮಹಾನ್ ವ್ಯಕ್ತಿ ತರುವಾಯ ಅನ್ಯ ಜನರಿಗೆ ದೇವರ ಅನುಗ್ರಹವನ್ನು ಸಾಕಷ್ಟು ಎಂದು ನಿರ್ಲಕ್ಷಿಸಿ ಯಹೋದಿಗಳು ಮತ್ತು ಅನ್ಯ ಜನರ ನಡುವೆ ತಾರತಮ್ಯ ಮತ್ತು ಭಗವಂತನ ಮುಂದೆ ಅವರ ಸಮಾನತೆಯನ್ನು ಹಂಚಿಕೊಂಡರು ನೋಡ್ಬೇಕಾದ್ರೆ ಮೆಮೊರಿ ಮೆಡಿಟೇಷನ್ ರೀಪಿಟ್ ನಂಬರ್ ಫೋರ್ ಸೆವೆನ್ ಡಬಲ್ ಒನ್ ನಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ವೀಕ್ನೆಸ್ ಅಂತ ಮಟ್ಟ ಏನ್ ಮಾಡ್ತಾರೆ ಅಲ್ಲಿ ಒಂದು ಪಾಠನ ಏನ್ ಮಾಡ್ತಾರೆ ಅಲ್ಲಿ ನಮ್ಮ ಸಹೋದರ ರಸಲ್ ಅವರು ಬರೀತಾರೆ ಅದಕ್ಕೆ ನೋಡ್ಬೇಕ್ರೆ ನಮ್ಮ ಒಂದು ಸ್ವಂತ ಒಂದು ಕಾನ್ಫಿಡೆನ್ಸ್ ಅದಕ್ಕೆ ಕನ್ನಡ ಹೇಳ್ತಾರೆ ಸ್ವಾಭಿಮಾನನಾ ಸ್ವಂತ ನಂಬಿಕೆ ತನ್ಮೆಲಿಟ್ಟಿ ಅಂತ ಒಂದು ನಂಬಿಕೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಸೊ ಅದಕ್ಕೆ ಇದು ಅಧಿಕವಾಗಿ ನಾವು ಯಾರಲ್ಲಿ ನೋಡಬಹುದಾಗಿತ್ತು ಅಂತಂದ್ರೆ ಪೀಟರ್ ಅಪೋಸ್ಟ್ಲ್ ಪೀಟರ್ ಏನ್ ಮಾಡ್ತಾ ಇದ್ರು ಇದನ್ನ ನಾವು ಕ್ಲೀನ್ ಆಗಿ ನೋಡಬಹುದಾಗಿತ್ತು ಅಂತ ಹೇಳ್ತಾರೆ ಹೇಗಪ್ಪ ಅಂತಂದ್ರೆ ಅಪೋಸ್ಟ್ಲು ಪೀಟರು ಎಲ್ಲ ಅಪೋಸಸ್ ಗಳಲ್ಲಿ ಒಂದು ತುಂಬಾ ಮುಖ್ಯವಾಗಿರಂತ ಅಪೋಸಲ್ಸ್ ಆಗಿದ್ದಾರೆ ಹೆಂಗೆ ಅಂತ ನೋಡ್ಬೇಕಾರೆ ಅಪೋಸ್ಟ್ಲು ಪೀಟರ್ ಗೆ ಏನ್ ಮಾಡೋದ್ ಮುಖ್ಯವಾದ ಅವಕಾಶಗಳು ಏನ್ ಮಾಡಿದ್ರು ಕೊಟ್ರು ಆತನ ಒಂದು ಕ್ರಿಯೆಗಳ ಮಾಡೋದಕ್ಕೆ ಅದು ಮಾತ್ರ ಅಲ್ಲ ಅಪೋಸ್ಲ್ ಪೀಟರ್ಗಳಲ್ಲಿ ನಾವ್ ಏನಪ್ಪಾ ನೋಡ್ಬೋದಂದ್ರೆ ಒಬ್ಬ ಸಾಧಾರಣ ಮನುಷ್ಯ ಒಬ್ಬ ಜನರಲ್ ಹ್ಯೂಮನ್ ಬೀಯಿಂಗ್ ಅವನಲ್ಲಿ ಯಾವ ಯಾವ ರೀತಿ ಕೊರತೆಗಳಿದೆ ಅವನು ಯಾವ ರೀತಿಯ ಒಂದು ಬಲಹೀನತೆಗಳಿದೆ ಅವನು ಯಾವ ರೀತಿ ಅದನ್ನ ಜಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇವೆಲ್ಲ ಗುಣಗಳನ್ನ ನಾವೇನು ಮಾಡೋದು ಆ ಪೋಸ್ಟ್ ಪೀಟರ್ ಮಾಡೋದು ನಾವು ಬ್ಯೂಟಿಫುಲ್ ಆಗಿ ನೋಡ್ಬೋದು ಅಂತ ಹೇಳ್ತಾರೆ ಅದರ ಉದಾಹರಣೆಗೆ ನೋಡ್ಬೇಕಾದ್ರೆ ಮೊದಲನೇದಾಗೆ ಅದರ ಏನಪ್ಪ ಅಂತಂದ್ರೆ ಮೊದಲು ಮೊದಲು ಅದರ ಯೇಸು ಕ್ರಿಸ್ತನೇ ಅಂತ ಅಂತಂದ್ಬಿಟ್ಟು ಕಂಡಿಡ್ಕೊಂಡಿದ್ದು ಯಾರಪ್ಪ ಅಂತ ನೋಡ್ತೀನಿ ಅಂತಂದ್ರೆ ಹನ್ನೆರಡು ಜನ ಅಪೋಸಸ್ಗಳಲ್ಲಿ ಏನ್ರಿ ಕಂಡು ಹಿಡಿದು ಮೊದಲನೇ ವ್ಯಕ್ತಿನೇ ಯಾರು ಅಂತ ನೋಡ್ತೀನಿ ಅಂದ್ರೆ ಏನ್ರೀ ಅಪೋಸ್ಟಲ್ ಪೀಟರ್ ಅದ್ಗೆ ಹೆಸಕ್ಕೇಳ್ತಾ ಕೇಳ್ತಾರಲ್ಲ ಮ್ಯಾಥ್ಯೂ ಸಿಕ್ಸ್ಟೀನ್ ಅಲ್ಲಿ ನನ್ನ ಯಾರು ಅಂತ ಹೇಳ್ತಾರೆ ಜನಗಳು ಅಂತ ಹೇಳ್ಬೇಕಾರೆ ಕೆಲವು ಜನ ಹೇಳ್ತಾರೆ ನೀವು ಯೋಹಾನ ನೀವು ಅಂತ ಎಲಿಯಾ ಅಥವಾ ಎರೇಮಿಯಾ ಅಂತಂತ ಕೇಳ್ತಾರೆ ಸರಿಯಪ್ಪ ನೀವು ನನ್ನ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳ್ಬೇಕಾರೆ ಅವಾಗ ಕ್ರೈಸ್ಟ್ ಗೋಸ್ಟ್ ಕೊಟ್ಟಿರೋಂಥ ಟೆಸ್ಟಿಮೋನಿ ಏನಪ್ಪಾ ಕ್ರೈಸ್ಟ್ ಬಗ್ಗೆ ಕೊಟ್ಟಿ ಅಂತ ಬನ್ನಿ ಅಂತ ಏನ್ ನೀನು ಏನ್ ಇವಾಗ ಕ್ರೈಸ್ಟ್ ಸನ್ ಆಫ್ ದ ಲಿವಿಂಗ್ ಗಾಡ್ ಅಂತ ಮಾಡ್ತಾರೆ ಒಂದು ಒಂದು ಸಾಕ್ಷಿ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅದರ ಸೊ ಸಪೋರ್ಟ್ ಆಗಿತ್ತು ಯಾರ ಅಂತ ನೋಡ್ಬೇಕಾರೆ ಮೊದಲು ಮೊದಲ್ ನನಗೆ ನೋಡ್ಬೇಕಾರೆ ಏನ್ರಿ ಇವ್ರೇ ಏನ್ ಅಲ್ಲಿ ಕ್ರಿಸ್ತನ್ ಗೇ ಫುಲ್ ಸಪೋರ್ಟ್ ಆಗಿ ಏನ್ ಮಾಡ್ತಾರೆ ನಿಂತ್ಕೊಂಡು ನಾವ್ ಮಾಡ್ತೀರಿ ನಾವು ನೋಡ್ತಿರಿ ಅಲ್ವರಾ ಸೊ ಹಿಂಗಪ್ಪ ನೋಡ್ಬೇಕಾರೆ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ ಅರೆಸ್ಟ್ ಮಾಡಾಕ್ ಏನ್ ಮಾಡ್ತಾರೆ ಬರ್ತಾರೆ ಅದ್ರ ಯೇಸು ಕ್ರಿಸ್ತನ್ ಅರೆಸ್ಟ್ ಮಾಡ್ಕರ್ಬೇಕ್ರೆ ಫಸ್ಟ್ ಕತ್ತಿ ಎತ್ತಿ ಏನ್ರೀ ಆ ಮಲ್ಕಸ್ ನ ಕಿವಿನ್ ಕಡ್ದಿದ್ ಯಾರ ಅಂತಂದ್ರೆ ಪೀಟರ್ ಅದರ ಯಾಕೆಂತಂದ್ರೆ ಯೇಸು ಕ್ರಿಸ್ತನ್ ಹೇಳ್ತಾರೆ ಕತ್ತಿನ ಇಟ್ಕೊಳ್ಳಿ ಇಲ್ದಿರೋರು ಒಂದ್ ತಗೊಳ್ಳಿ ಅಂತ ಹೇಳ್ಬೇಕಾರೆ ಅದಕ್ಕೆ ಆಲ್ರೆಡಿ ಏನಾಗಿರ್ತಾರೆ ಇವ್ರು ಇಟ್ಕೊಂಡು ಸಿದ್ಧವಾಗಿರ್ತಾರೆ ಸೊ ಅದಕ್ಕೆ ಅವಕಾಶ ಸಿಕ್ಕಿದ ತಕ್ಷಣ ಓ ಯೇಸು ಕೃತಿ ಹೇಳಿದಾರಾ ಅಂತ ಅಂಟೇ ಮಾಡ್ತಾರೆ ಕತ್ತಿ ಇಟ್ಕೊಂಡು ಕ್ರಿಸ್ತನ್ ಡಿಫೆನ್ಸ್ ಆಗಿ ನಿಂತ್ಕೊಂಡು ಯಾರಪ್ಪ ಅಂತಂದ್ರೆ ಫಸ್ಟ್ ಇವರೇ ಅದರ ಅದು ಮಾತ್ರ ಅಲ್ಲ ಏನ್ರಿ ಆ ಒಂದು ಪರಲೋಕ ರಾಜ್ಯದ ಒಂದು ದ್ವಾರಗಳು ಗೋಪ ಮಾಡಿದ್ಕೆ ಆ ಬಿಗಿದ ಕೈನು ಕೂಡ ಕೊಟ್ಟಿದ್ದು ಕ್ರಿಸ್ತನು ಯಾರಿಗೆ ಅಂತ ನೋಡ್ತೀರಿ ಅಂತಂದ್ರೆ ಇವ್ರಿಗೆ ಏನ್ ಮಾಡಿದ್ದು ಕೊಟ್ಟಿದ್ದು ಅಂತ ನೋಡ್ತೀರಿ ಅಲ್ವರ ಸೊ ಅದಕ್ಕೆ ನೋಡ್ಬೇಕಾರೆ ಆ ಪರಲೋಕ ರಾಜ್ಯ ದ್ವಾರಗಳು ಆ ಕೈಗಳು ಅಂತಂದ್ರೆ ನಮ್ಗೆ ಚೆನ್ನಾಗ್ ಗೊತ್ತು ಅದೇನಂತಂದ್ರೆ ಎರಡು ಬಿಗಿದ ಕೈಗಳು ಅಂತ ನೋಡ್ಬೇಕ್ರೆ ಯಾವ್ದಪ್ಪ ಅಂತಂತಂದ್ರೆ ಒಂದು ಏನ್ರ ಯಹೋದ್ಯರಿಗೆ ಇನ್ನೊಂದು ಅನ್ಯ ಜನಾಂಗದವ್ರಿಗೆ ಸ್ವಾರ್ತೆ ಮುಖಾಂತರ ಪರಲೋಕದ ರಕ್ಷಣೆಗೆ ಹೋಗತಕ್ಕಂತ ಒಂದು ದ್ವಾರಗಳನ್ನ ತೆರೆದಿದ್ದು ಯಾರಪ್ಪ ಅಂತ ನೋಡ್ತೀನಿ ಈ ಒಂದು ಅಪೋಸ್ಟಲ್ ಪೀಟರ್ ಅಂತ ನೋಡ್ತಿದ್ರೆ ಇದ್ರ ಮುಖಾಂತರ ಏನಪ್ಪ ಮಾಡಿದ್ರು ಅಂತಂದ್ರೆ ಆ ಜೂಯಿಶು ಪೀಪಲ್ಗೂ ಆಮೇಲೆ ಆ ಜೆಂಟೈಲ್ ಪೀಪಲ್ಗು ಇರೋಂತ ಒಂದು ಏನ್ರಿ ಮಧ್ಯ ಇರೋ ಒಂದು ಗೋಡೆ ಒಂದ್ ದೊಡ್ಡ ಗ್ಯಾಪ್ ಇತ್ತಲ್ಲ ಆ ರಿಚ್ ಮ್ಯಾನ್ ಪರಾಬೆಲ್ ನೋಡ್ತಿಲ್ಲ ಐಶ್ವರ್ಯ ಅಂತ ಏನ್ ಕೇಳ್ತಾನೆ ಆ ಕಡೆಯಿಂದ ಈ ಕಡೆ ಕಳ್ಸಿ ಅಂತ ಹೇಳ್ಬೇಕಾದ್ರೆ ಅಬ್ರಾಹಮನ್ ಏನ್ ಉತ್ತರ ಕೊಡ್ತಾನೆ ನೋಡ್ತೀನಿ ಆ ಕಡೆಯಿಂದ ಈ ಕಡೆ ಒಬ್ರು ಬರಕ್ ಆಗಲ್ಲ ಅದೇ ತರ ಈ ಕಡೆಯಿಂದ ಆ ಕಡೆ ಒಬ್ರು ಹೋಗಕ್ಕಾಗಲ್ಲ ಯಾಕಪ್ಪ ಅಂತಂದ್ರೆ ಸೆಂಟ್ರಲ್ ಏನಿದೆ ಇದೆ ಒಂದ್ ದೊಡ್ಡೂರ ಡಂಗೂರ ಇದೆ ಅಂತ ಹೇಳ್ತಾರೆ ಆ ಆ ಒಂದು ದೊಡ್ಡ ಪಾರ್ಟಿಷನ್ ನ ಬ್ರೇಕ್ ಮಾಡಿದ್ದೆ ಯಾರು ಅಂತಂದ್ರೆ ಈ ಪೀಟರ್ ಅನಿಜನ ಜನ ಸುವಾರ್ತೆ ಸಾರ ಮುಖಾಂತರ ಮಾಡ್ತಾರೆ ಅಲ್ಲಿ ಬ್ರೇಕ್ ಮಾಡ್ತಾರ ಬರ ಸೊ ಈ ರೀತಿ ನೋಡ್ಬೇಕಾರೆ ಏನ್ರಿ ಅನೇಕ ಒಂದು ವಿಚಾರಗಳಲ್ಲಿ ಪ್ರಮುಖವಾಗಿ ಮುಖ್ಯವಾಗಿ ಎದ್ದಿ ಅಲ್ಲಿ ಕಾಣಂತದ್ದು ಮುಖ್ಯವಾಗಿ ಮೊದಲ್ ಮೊದಲ್ ಕೆಲ್ಸಗಳನ್ನ ಏನ್ರಿ ಒಂದು ಮಾಡಂಥದ್ದು ಯಾರು ನಾನು ನೋಡ್ತೀನಿ ಅಂತ ಅಧಿಕವಾಗಿ ಆ ಪೋಸ್ಟ್ಲ ಪೀಟ್ರನ್ನ ಏನು ಮಾಡ್ತೀನಿ ನಾವು ನಾವು ನೋಡ್ತೀನಿ ಅದಕ್ಕೆ ನೋಡ್ಬೇಕಾದ್ರೆ ಒನ್ ಆಫ್ ದ ಏನ್ರಿ ಮೋಸ್ಟ್ ಹೆಲ್ಪ್ಫುಲ್ ಅಪೋಸ್ಟ್ಲ್ ಫಾರ್ ಕ್ರೈಸ್ಟ್ ಅಂತ ಯಾರು ನೋಡ್ತೀನಿ ಅಂದರೆ ಅಪೋಸ್ಟ್ಲ್ ಪೀಟ್ರನ್ನ ಏನು ಮಾಡ್ತೀನಿ ಮೊದಲು ನೋಡ್ತೀನಿ ಅಲ್ವರಾ ಸೊ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಸಿಂಧು ಸಿಸ್ಟರ್ ಓದ್ತೀರಾ ಆದರೆ ಈ ಎಲ್ಲಾ ಅನುಭವಗಳಲ್ಲಿ ಸೇಂಟ್ ಪೀಟರ್ ತನ್ನ ಹೃದಯವು ದೇವರಿಗೆ ಸತ್ಯಕ್ಕೆ ಸದಾಚಾರಕ್ಕೆ ನಿಷ್ಠನಾಗಿರುತ್ತಾನೆ ಮತ್ತು ಅವನ ಪಾತ್ರದ ದೌರ್ಬಲ್ಯಗಳು ದೋಷಗಳು ಕಲೆಗಳು ಅವನ ಮಾಂಸದಿಂದ ಕೂಡಿತು ಮತ್ತು ಅಲ್ಲ ಅವನ ಜೀವನ್ ನಿಜವಾದ ಹೃದಯದ ಉದ್ದೇಶ ಯಜಮಾನನನ್ನು ನಿರಾಕರಿಸಿದ್ದಕ್ಕಾಗಿ ಅವನು ತೀವ್ರವಾಗಿ ಕಣ್ಣೀರಿಟ್ಟನು ಮತ್ತು ಅನ್ಯ ಜನರನ್ನು ಗುರುತಿಸುವಲ್ಲಿ ವಿಫಲವಾದ ಕಾರಣ ಅವನು ಸಂಪೂರ್ಣ ಪರಿಹಾರವನ್ನು ಅತ್ಯಂತ ನಮ್ರತೆಯಿಂದ ಮಾಡಿದನು ಸೆಂಟ್ ಪೀಟರ್ ಅವರನ್ನು ಆಕರ್ಷಕವಾಗಿ ಮಾಡುವ ಮಾನವ ಸ್ವಭಾವದ ಅದೇ ಪ್ರದೇಶ ಪ್ರದರ್ಶನವೇ ಪ್ರವಾದಿ ಮತ್ತು ಇಸ್ರೇಲ್ ರಾಜನಾದ ಡೇವಿಡ್ ಅನ್ನು ಆಕರ್ಷಿಕವಾಗಿ ಮಾಡಿದ್ದು ಅವನು ಅಷ್ಟು ಸಂತನಾಗಿರಲಿಲ್ಲ ಅವನಿಗೆ ತಪ್ಪು ಮಾಡಲು ಸಾಧ್ಯವಾಗಲಿಲ್ಲ ಅವನು ಮಾನವತೆಯ ಉಳಿದ ಭಾಗ ಭಾಗಕ್ಕಿಂತ ಹೆಚ್ಚು ಎತ್ತರದಲ್ಲಿರಲಿಲ್ಲ ಅವನಲ್ಲಿ ಸಹ ಪ್ರಾಣಿಗಳನ್ನು ಅವರು ಅರಿಯಲು ಸಾಧ್ಯವಾಗಲಿಲ್ಲ ಆದರೂ ಅವನನ್ನು ಅಸಹ್ಯಪಡಿಸುವಷ್ಟು ಕೀಳಾಗಿರಲಿಲ್ಲ ದೇವರಿಗೆ ಮತ್ತು ಸದಾಚಾರಕ್ಕೆ ಹೃದಯದ ನಿಷ್ಠೆಯ ಬಗ್ಗೆ ಹೇರಳವಾದ ಸಾಕ್ಷಿಗಳಿಂದ ಅವನ ದೌರ್ಬಲ್ಯಗಳನ್ನು ಸಂಪೂರ್ಣವಾಗಿ ಸರಿದೂಗಿಸಲಾಯಿತು ಎಡವಟ್ಟು ಮತ್ತು ಚೇತರಿಕೆಯ ಅವನ ಅನುಭವಗಳು ಅವನ ಕೀರ್ತನೆಗಳನ್ನು ನ್ಯಾಚುರೇಟೆಡ್ ಮಾಡಿದ್ದು ಅವು ಅವರಿಗೆ ನಿಷ್ಠಾರಾಗಿರುವ ಮತ್ತು ಪಾಪ ಮತ್ತು ದೌರ್ಬಲ್ಯದ ಬಗ್ಗೆ ಯಾವುದೇ ರೀತಿಯ ಅನುಭವವನ್ನು ಹೊಂದಿರುವ ಪ್ರತಿಯೊಂದು ಹೃದಯದಲ್ಲೂ ಸ್ಪಂದಿಸುವ ಸ್ವರಮೇಳವನ್ನು ಸ್ಪರ್ಶಿಸುತ್ತವೆ ಅದು ತನ್ನದೇ ಮತ್ತು ಇತರರ ಅನುಭವಗಳು ಈ ಒಂದು ಕ್ರಿಶ್ಚಿಯನ್ಗಾಗಿ ಅನೇಕ ಮುಖ್ಯವಾದ ಕೆಲಸಗಳನ್ನ ಮೊದಲು ಮಾಡೋದು ಮಾತ್ರ ಅಲ್ಲ

ಓಕೆ ಅದು ಆಯ್ತು ನೆಕ್ಸ್ಟ್ ಬೇರೆದು ನೀರಿನ ಮೇಲೆ ನಡ್ಕೊಂಡು ಹೋಗುವಾಗ ಆತ್ಮವಿಶ್ವಾಸ ಕಮ್ಮಿ ಇದೀವಿ ವೆರಿ ಗುಡ್ ಅಲ್ಲೂರ ಸೋದ್ರ ನೋಡ್ಬೇಕಾದ್ರೆ ನಡ್ಕೊಂಡ್ ಬರ್ತಾ ಇರ್ತಾರೆ ಸಡನ್ ಆಗಿ ದೊಡ್ಡ್ ಬಂದ್ಬಿಡ್ತಾರೆ ತಪಾಕಂದ ನೀರನ್ನ ಮುಳ್ಗೋಗ್ಬಿಡ್ತಾರೆ ಅಲ್ಲಾ ನೆಕ್ಸ್ಟ್ ಆಮೇಲೆ ಇನ್ನು ಯಾವಾಗ ತಟ್ಟಿಯಿಂದ ಓಕೆ ಅಲ್ಲವರಾ ಇನ್ನು ಯಾವಾಗ ಇನ್ನು ಯಾವಾಗ ಒಂದ್ಸತಿ ಯಶಸ್ಕೃಷ್ಣ ಬೇಯ್ಸ್ಕೊಂಡು ಬೇಯ್ಸ್ಕೊಂಡಿದಾರೆ ಚೆನ್ನಾಗೇ ಆ ಪೋಸ್ಟಲು ಪೀಟರು ನೀವು ಯಾವತ್ತು ಸಾಯ್ಬಾರ್ದು ನಿಮ್ಗೆ ಆತರ ಆಗ್ಬಾರ್ದು ನೀನ್ ಶಿಲ್ಪಿ ಮೇಲೆ ಸಾಯ್ಬಾರ್ದು ಅಂತ ಹೇಳ್ಬೇಕಾದ್ರೆ ಎಸ್ಕಲಿ ಎಲ್ಲಾರ್ಕಿಂತ ಮೋಸವಾಗಿ ಬೈಸ್ಕೊಂಡ್ರೆ ಯಾರೋ ಪೀಟರ್ ಅಲ್ರ ಸೊ ಇದೆಲ್ಲ ಏನ್ ನೋಡಿಸ್ತದೆ ಅಂತಂತಂದ್ರೆ ಪೀಟರ್ ಅಲ್ಲಿರೋ ಒಬ್ಬ ನ್ಯಾಚುರಲ್ ಮ್ಯಾನ್ ಗಿರಂತ ವೀಕ್ನೆಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡಿಸ್ತದಲ್ರ ನೋಡಿ ಆ ವೀಕ್ನೆಸ್ನ ಇಟ್ಕೊಂಡು ಹಂಗೆ ಅವ್ರು ಡಿಸ್ಕರೇಜ್ ಆಗಿ ಏನಾಗಿಲ್ಲ ಪೀಟರು ಸತ್ಯದಿಂದ ಹಿಂದಕ್ಕೆ ಹೋಗಿಲ್ಲ ಆದ್ರೆ ಅದನ್ನೇನು ಮಾಡಿದ್ರು ಅಂತಂದರೆ ತನ್ನ ವೀಕ್ನೆಸ್ನ ಅವ್ರು ಗೊತ್ತಾಗಿದ ತಕ್ಷಣ ತನ್ನ ಬಲಹೀಯತೆಯಿಂದ ಅವ್ರು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಹಿಮ್ಮೆಟ್ಟಿಗೆ ಯಾವ ಥರ ಅವ್ರ ಮಾನಸಾಂತರ ಒಂದರು ಅಂತ ನೋಡ್ಬೇಕಾದ್ರೆ ಏನ್ರಿ ರೀ ಏಸು ಕ್ರಿಸ್ತು ಹಾಂ ಹಿಂದೆ ಹೋಗೋ ಸೇತಾನನೇ ಹೇಳಿದ ತಕ್ಷಣ ಪೀಟರ್ ಹಂಗೆ ಬೇಜಾರು ಮಾಡಿಕೊಂಡು ಮಖ ಮುಂಡಿಸ್ಕೊಂಡು ಹಾಂ ನಾನು ಸೇತಾನ ಆಯ್ತು ಬಿಡು ಬರ್ತೀನಿ ಓದೋ ಹೋಯ್ತೀನಿ ಹೋಗೋ ಅಂತ ಅಂದ್ಬಿಟ್ಟು ಹೋಗಿಲ್ಲ ಮಖ ಮುಂಡಿಸ್ಕೊಂಡು ಏನ್ ಮಾಡಿದ್ರು ಅವ್ರ ಜೊತೆಗೆ ಏನ್ ಮಾಡ್ತಾರೆ ಇರ್ತಾರೆ ಅದರ ಅವಾಗ ಏನು ಏನ್ ಅವರು ಅವ್ರು ಹ ಸ್ವಾಮಿ ಅದರ ನಿನ್ ಸಂಗಡ ನಾನು ಏನ್ ಮಾಡ್ತೀನಿ ಸಾಯವ್ರಿಗೂ ಕೂಡ ಏನ್ ಮಾಡ್ತೀನಿ ನಾನು ಇರ್ತೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಆಮೇಲೆ ಅಲ್ಲಿ ಏಸು ಏನು ಹೇಳ್ತಾರ ಅವಾಗ ನೋಡಪ್ಪ ಕೋಳಿ ಹೋಗೋದಕ್ಕಿಂತ ಮುಂಚೆ ನೀನ್ ನನ್ನ ಏನ್ ಮಾಡ್ತೀಯ ಮೂರ್ ಸತಿ ರಿಜೆಕ್ಟ್ ಮಾಡ್ಬಿಡ್ತೀಯಾ ಅಂತಂತೇಳ್ಬೇಕಾರೆ ಏನ್ರಿ ಅವರು ಏನ್ ತಿಳ್ಕೊಂತಾರೆ ಅಯ್ಯೋ ಏಸು ಏನು ಹೇಳ್ತಾರ ಬಿಡಪ್ಪ ನಾನು ಹಂಗೆಲ್ಲ ಮಾಡ್ತೀನ ಅಂದ್ಬಿಟ್ಟಿರ್ತಾರೆ ಆದರೆ ಆ ಸಿಚುವೇಶನ್ ಇದ್ದ ತಕ್ಷಣ ಅಂತ ಕ್ರೈಸ್ನ ರಿಜೆಕ್ಟ್ ಮಾಡಿಬಿಡ್ತೀನಿ ರಿಜೆಕ್ಟ್ ಮಾಡಿದ ತಕ್ಷಣ ಏಸುಗೂಸು ಸುಮ್ಮನೆ ಹಂಗೆ ಲುಕ್ ಕೊಡ್ತಾರೆ ನೋಡ್ರಿ ಇದ್ದೀನಿ ಆ ಲುಕ್ಕಲ್ಲಿ ಏನಾಗ್ಬಿಡ್ತು ಅಂದರೆ ಓಹ್ ಹಂಗಾರೆ ನಾನು ಮಾಡ್ತೀನಿ ಅಂತ ಗೊತ್ತಿದ್ದು ಸರಿ ಎಚ್ಚರಿಕೆಯಿಂದ ಇರಲಿಲ್ಲ ಅಂತ ಅಂದ್ಬಿಟ್ಟು ತುಂಬ ನಿರಾಸೆ ಆಗಿ ಏನು ಮಾಡ್ತಾರೆ ಅಂತಂದರೆ ಬೇಜಾರಾಗಿಬಿಡ್ತಾರೆ ಅಲ್ಲರ ಬೇಜಾರಾಗಿದ್ಮೇಲೆ ಏನ್ರಿ ಏನು ಒಂದು ಪಶ್ಚಾತ್ತಾಪ ಯಾವ ಥರ ಇತ್ತು ಅಂತಂತ ಹೇಳಬೇಕ್ರೆ ಸತ್ಯಭದ್ ಹೋದರೆ ಅವ್ರು ಹೊರಗಡೆ ಹೋಗಿ ತುಂಬ ಕಣ್ಣೀರಿಟ್ಟರು ಅಂತ ನಾವೇನು ಮಾಡ್ತೀರಿ ನಾವ್ ನೋಡ್ತೀರಿ ಅದರ ಸೊ ಕಣ್ಣೀರಿಟ್ಟಿ ಹಂಗೆ ಕುಗ್ಗೋಗಿ ನಿರಾಸ ಆಗಿ ಲೋಕದಲ್ಲಿ ಏನಾಗಿಲ್ಲ ಅವ್ರು ಮುಳುಗೋಗಿಲ್ಲ ಏನ್ ಮಾಡೋದಂದ್ರೆ ಆ ಕಣ್ಣೀರು ದೇವ್ರ ಅಂತ ಇನ್ನೂ ಅಧಿಕವಾಗಿ ಭಯ ಭಕ್ತೇನ್ ಮಾಡ್ತಾವ್ರಿಗೆ ಅವ್ರಿಗೆ ತಂತು ಸತ್ಯದಲ್ಲಿ ಏನ್ ಮಾಡ್ತಾವನ್ನ ಅವ್ರನ್ನ ಕರ್ಕೊಂಬಂತು ಅದರ ಯಾವ ಯಾವತರ ಕರ್ಕೊಂಬಂತು ಅಂತಂದ್ರೆ ಯೇಸು ಕೂಸ್ಸು ಅವ್ರಿಗೆ ಏನ್ ಜವಾಬ್ದಾರಿ ಕೊಡ್ತಾರೆ ನೀನ್ ಏನ್ ಮಾಡುವ ಹಿಂಡನ್ನ ನೀನು ನೀನು ಮೇಯಿಸು ಅಲ್ವರ ಪ್ರೀತಿ ಮಾಡ್ಸ ನನ್ನ ನಿನ್ನ ಪ್ರೀತಿ ಮಾಡ್ತೇನೆ ನೀನ್ ನೋಡ್ಸು ಯಾವ ಥರ ಪ್ರೀತಿ ಮಾಡ್ತೇನೆ ಅಂತ ಅಂದ್ಬಿಟ್ಟು ನೀನ್ ನೀನು ನೀನು ನೀನ್ ನೋಡ್ಸು ಕಾರ್ಯದಲ್ಲಿ ನೋಡ್ಸು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಸದೇ ತರ ಏನು ಮಾಡ್ತಾರೆ ಅಂದ್ರೆ ಅದೇ ತರ ಕಾರ್ಯದಲ್ಲಿ ಏನು ಮಾಡ್ತಾರೆ ಅವ್ರಿಗೆ ದೇವ್ರಿಗೆ ನೆಕ್ಸ್ಟ್ ಫೇತ್ಫುಲ್ನೆಸ್ ನೋಡಸ್ತಾರೆ ಇದಕ್ಕೆ ಥರ ಎಕ್ಸಾಂಪಲ್ ಅಂತಂದ್ರೆ ಅಲ್ಲಿ ಹೇಳ್ತಾರೆ ಅದರ ಇದೇ ತರ ನೋಡ್ಬೇಕ್ರೆ ಕಿಂಗ್ ಎಲ್ಲಾರ್ಗಿದ ಯಾವ ಯಾವರಾಜಾ ಅಂತ ನೋಡ್ತೀರಿ ಅಂತಂದ್ರೆ ಏನ್ರೀ ಇಸ್ರೇಲಲ್ಲಿ ಏನ್ ದಾವಿದನ ರಾಜ ಅಲ್ರ ದಾವಿದಂತರ ಯಾವ ರಾಜ ಕೂಡ ಅಂತೆ ಅಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾರೆ ಯಾಕಪ್ಪ ಇರ್ಲಿಲ್ಲ ಅಂತಂದ್ರೆ ದಾವಿದು ತಪ್ಪು ಮಾಡ್ತಾನೆ ಎಲ್ಲ ರಾಜರಿಗಿಂತ ಎಂತ ಘೋರವಾಗಿರೋ ಒಂದು ತಪ್ಪು ಏನ್ ಮಾಡ್ತಾನೆ ಮಾಡ್ತಾನೆ ದೇವ್ರಿಗೆ ಯಾವ್ದಪ್ಪ ಕೆಲಸ ಇಷ್ಟ ಇಲ್ಲ ಅಂತಂದ್ರೆ ಅಲ್ಲಿ ಅಪೋಸ್ಲಿ ಕೃತ್ಯಗಳಲ್ಲಿ ಹೇಳ್ತಾರೆ ನೋಡಿ ಆದಿ ಸಭೆಯಲ್ಲಿ ಸಭೆ ಫಸ್ಟ್ ಫಸ್ಟ್ ಆರಂಭ ಆಗ್ಬೇಕಾರೆ ಏನ್ ಮಾಡ್ತಾರೆ ಅಲ್ಲಿ ಕೆಲವೊಂದು ಕ್ರಿಯೆಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಪೋಸ್ಲಿ ಕೃತ್ಯಗಳಲ್ಲಿ ನೋಡಿ ಹದಿನೈದನೇ ಅಧ್ಯಾಯದನೇ ಅಧ್ಯಾಯದಲ್ಲಿ ಹೀಗಿರಲಾಗಿ ಹೀಗಿರಲಾಗಿ ನನ್ನ ಅಭಿಪ್ರಾಯವೇನೆಂದು ಅನ್ಯ ಜನರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವವರನ್ನು ತೊಂದರೆ ಪಡಿಸಬಾರದು ಆದರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದು ಕರೆಕ್ಟ್ ನೈವೇದ್ಯ ಮಾಡಿದ್ದನ್ನು ಆದರವನ್ನು ಕುತ್ತಿಗೆ ಹಿಸುಕಿ ಕೊಂದದ್ದನ್ನು ರಕ್ತವನ್ನು ವಿಸರ್ಜಿಸಬೇಕೆಂದು ನಾವು ಅವರಿಗೆ ಕಾಗದವನ್ನು ಬರೆದು ಅಪ್ಪಣೆ ಕೊಡೋಣ ಅಂದ್ರೆ ಅನ್ಯ ಜನಗದವರು ಸತ್ತಿಗ್ ಬಂದವಾಗ ಅವ್ರಿಗೆ ಜಾಸ್ತಿ ಮಾಡ್ಕೋಬಿಡಿ ನೀವು ಒತ್ತಡ ಕೊಡಕ್ ಬಿಡಿ ತೊಂದರೆ ಅಂತ ಹೇಳ್ತಾರೆ ಮೂರೇ ವಿಚಾರ ಮಾಡಿ ಅಂತ ಹೇಳ್ತಾರೆ ಒಂದು ವಿಗ್ರಹಾರಾಧನೆ ಮಾಡಬಾರ್ದು ಯಾಕೆ ವಿಗ್ರಹಾರಾಧನೆ ಮಾಡೋದು ದೇವ್ರಿಗೆ ಏನ್ರಿ ಅಸಹ್ಯ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಎರಡನೇದು ವ್ಯವಿಚಾರ ಆಗ್ಲಿ ಅದನ್ನ ಅದನ್ನೇ ಮಾಡಕೋಬೇಡಿ ನೀವು ನೀವು ಜಾರತ್ವ ಆಗ್ಲಿ ವ್ಯವಿಚಾರ ಆಗ್ಲಿ ಏನ್ ಮಾಡ್ಕೋಬೇಡಿ ನೀವು ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಅಂದ್ರೆ ಅಡಲ್ಟ್ರಸ್ ಫಾರ್ನಿಕೇಶನ್ ಅಂತ ಮೂರನೇ ವಿಚಾರ ಏನಂತ ಹೇಳ್ತಾರಂದ್ರೆ ಈಚ್ಕಿ ಅಂದ್ರೆ ಅಹ್ ಮೀಟ್ ಸ್ಟ್ರಾಂಗಲ್ಡ್ ಅಂತ ಹೇಳ್ತಾರೆ ಅಂದ್ರೆ ಒಂದು ಪ್ರಾಣಿನ ಏನ್ ಕುದಿಕೆ ಹಿಚ್ಚಿಗೆ ಸಾಯಿಸಿ ಅದರ ಮಾಂಸ ನೀವು ಮಾಡೋಕೆ ಹೋಗ್ಬಾರ್ದು ರಕ್ತ ಸಮೇತ ನೀವು ಏನು ಮಾಡಕ್ಕೆ ಹೋಗ್ಬಾರ್ದು ನೀವು ಸೇವೆ ಮಾಡೋಕೆ ಹೋಗ್ಬಾರ್ದು ಅಂತಂತೇಳ್ತಾರೆ ಅಂದರೆ ಬ್ರದರ್ ಸ್ವಲ್ಪ ವಾಲ್ಯೂಮ್ ಸೌಂಡ್ ಜಾಸ್ತಿ ಮಾಡಿ ಒ ನಿಮಿಷ ಇರಿ ಓಕೆ ಸರಿ ಇವಾಗ ಇವಾಗ ಕೇಳಿಸಿದೆಯಾ ಇವಾಗ ಕೇಳಿಸ್ತಾ ಇದೆ ಸರಿ ಓಕೆ ಏನಂತ ಹೇಳ್ತಾರೆ ಅಂದ್ರೆ ಥರ್ಡ್ ಒನ್ ಬಂದ್ಬಿಟ್ಟು ನೀವು ಮಾಂಸ ತಿನ್ಬೇಕಾದ್ರೆ ಅದು ರಕ್ತ ಏನಾಗಿರ್ಬಾರ್ದು ಇರಬಾರ್ದು ಅಂತ ಏನು ಮಾಡ್ತಾರೆ ಹೇಳ್ತಾರೆ ಈ ಮೂರು ವಿಚಾರನೇ ಮಾಡಬೇಕು ಮಾಡಬೇಕು ಇದು ನಮಗೂ ಕೂಡ ಏನಾಗ್ತದೆ ಅನಿಸ್ತದೆ ಅದರ ಅದಕ್ಕೆ ನೋಡ್ಬೇಕಾದ್ರೆ ದೇವ್ರಿಗೆ ಇಷ್ಟ ಇಲ್ದ್ರೆ ಮೂರೇ ವಿಚಾರ ದಾವಿದು ಬಿಗಿರಾದ್ನೆ ಹೋಗಿಲ್ಲ ಅದರಾ ಅದೇ ಥರ ನೋಡ್ಬೇಕಾದ್ರೆ ರಕ್ತ ಇರೋಂಥ ಮಾಂಸ ಏನು ಮಾಡ್ಕೋ ತಿನ್ನೋಕೋ ಇಲ್ಲ ಅವ್ನು ಮಾಡಿರೋಂಥ ದೇವ್ರಿಗೆ ಇಷ್ಟ ಇಲ್ದಿರ ಒಂದು ಕೆಲಸ ಏನಂದ್ರೆ ಏನು ಮಾಡ್ತಾನೆ ವ್ಯಭಿಚಾರ ಮಾಡ್ಬಿಡ್ತಾನೆ ಅದವರಾ ಅದಕ್ಕೆ ಫಾರ್ಮಿಕೇಶನ್ ಮತ್ತು ಅಡಲ್ಟ್ರಿ ಅಂತ ಹೇಳ್ತಾರದರಾ ಫಾರ್ಮಿಕೇಶನ್ ಮತ್ತು ಅಡಲ್ಟ್ರಿ ಏನು ವ್ಯತ್ಯಾಸ ಗೊತ್ತಾ ಯಾರಿಗಾರ ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮಿಕೇಶನ್ ಆ್ಯಂಡ್ ಅಡಲ್ಟ್ರಿ ಏನಂತ ಗೊತ್ತಾ ಒಂದೇ ಸಮಾನ ಅಂತ ಹೇಳ್ತಾರಲ್ಲ ಬ್ರದರ್ ಏನಂತ ಡಿಫ್ರೆನ್ಸು ಅಂದ್ರೆ ಫಾರ್ನಿಕೇಶನ್ ಅಂತಂದ್ರೆ ಮದುವೆಕ್ಕಿಂತ ಮುಂಚೆ ಯಾರ ಸಂಬಂಧ ಇಟ್ಕೊಂಡ್ರೆ ಅದ್ಕೆ ಹೇಳ್ತಾರೆ ಫಾರ್ನಿಕೇಶನ್ ಅಂತ ಹೇಳ್ತಾರೆ ಅಡಲ್ಟ್ರಿ ಅಂದ್ರೆ ಏನಂದ್ರೆ ಮದ್ವೆ ಆಗ್ಬಿಡ್ತದೆ ಮದ್ವೆ ಆಗಿರೋ ಜೊತೆಗೆ ನಾವೇನ್ ಮಾಡೋದು ಒಂದ್ ಸಂಬಂಧ ಇಟ್ಕೊಂಡಾಗ ಅದಕ್ಕೆ ಅಡಲ್ಟ್ರಿ ಅಂತ ಹೇಳ್ತಾರೆ ಅದಕ್ಕೆ ವ್ಯವಿಚಾರ ಮತ್ತೆ ಜಾರತ್ವ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಅಥವಾ ನೋಡ್ಬೇಕಾದ್ರೆ ಏನ್ರಿ ಜಾರತ್ವಕ್ಕೂ ವ್ಯವಿಚಾರಕ್ಕೆ ಏನಿದೆ ವ್ಯತ್ಯಾಸ ಆಗಿದೆ ಅದರ ಉದಾಹರಣೆ ನೋಡ್ಬೇಕಾರೆ ಏನ್ರಿ ಯಾರಿಗೂ ಏನಾಗಿರ್ತಾರೆ ಇವಾಗ ಎಂಗೇಜ್ಮೆಂಟ್ ಆಗಿರ್ತಾರೆ ಅದರ ಅದ್ರ ಮದುವೆ ಸಮಾನೇ ಅದರ ಇವಾಗ ಮಾತುಕತೆ ಆಗಿ ಒಂದು ಮದುವೆ ಮಾಡ್ಕೊಬೇಕು ಅಂತಿತ್ತ ಅವ್ರ ಜೊತೆ ನಾವು ಸಂಬಂಧ ಇಟ್ಕೊಂಡವಾಗ ಏನಾಗ್ತಾರೆ ಅಂತಂದ್ರೆ ದೇವ್ರ ಲೆಕ್ಕದಲ್ಲಿ ಅದು ಅದು ಬಮ್ಮುಬಿಟ್ಟು ಅಡಲ್ಟ್ರಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಅದೇ ರೀತಿ ನೋಡ್ಬೇಕ್ರೆ ಏನ್ರಿ ಹಾ ಲವ್ ಮಾಡ್ಬಿಟ್ಟು ಏನ್ ಮಾಡೋದು ಅವತ್ತೆ ಸಂಬಂಧ ಇಟ್ಕೊಂಬಿಡೋದು ಅಂದ್ರೆ ಇದಕ್ಕೂ ಕೂಡ ಏನ್ ಹೇಳ್ತಾರೆ ಬೈಬಿನ್ ಫಾರ್ಜಿಕೇಶ್ ಹೇಳ್ತಾರೆ ಇದು ಇಷ್ಟ ಇರ್ಲಿಲ್ಲ ದಾವಿದ್ ಏನು ಮಾಡ್ತಾರೆ ಅಂದ್ರೆ ಅಡಲ್ಟರ್ಸ್ ಕೆಲಸ ಏನ್ ಮಾಡ್ತಾನೆ ಮಾಡ್ತಾರೆ ಅದು ದೇವ್ರಿಗೆ ಏನಾಗಿಲ್ಲ ಭಯಂಕರ ಇಷ್ಟ ಆಗಿಲ್ಲ ಭಯಂಕರ ಕೋಪ ಬರ್ತಾ ಅಂತ ಹೇಳ್ತದ್ರ ಆದ್ರೆ ದೇವ್ರು ದಾವಿದ ಈ ತಪ್ಪನ್ನು ಏನ್ ಮಾಡ್ತಾರೆ ಶಮಿಸ್ತಾರೆ ಅದರ ಸೊ ದಾವಿದಿನ ಶಮಸು ನಮ್ ಶಮಸ್ಬಿಡ್ತಾರೆ ಅಂತಲ್ಲ ಅದರ ದಾವಿದಿನ ಶಮಿಸಿದ್ ಒಂದ್ ಎಕ್ಸಾಂಪಲ್ ಅದರ ನಾವ್ ಹತ್ರ ಏನ್ ಮಾಡ್ಕೋಬಾರ್ದು ಮಾಡ್ಬಾರ್ದು ಅಂತಂದ್ಬಿಟ್ಟದ್ರ ಅದಕ್ಕೆ ದಾವಿದು ಏನ್ರಿ ಅವನು ಮಾಡಿದಂತ ಅವ್ ತಪ್ಪನ್ನ ಯಾವ ತರ ರಿಯಲೈಸ್ ಮಾಡ್ಕೊಂತಾನೆ ಅಂತಂದ್ರೆ ಇನ್ನೊಂದ್ಸತಿ ಮಿಸ್ಟೇಕ್ ಏನ್ ಮಾಡಕ್ ಹೋಗಲ್ಲ ಮಾಡೋದಿಕ್ಕೆ ಹೋಗೋದಿಲ್ಲ ಅಲ್ವರ ದಾವಿದು ತಿರ್ಗಾತ್ರ ಮಿಸ್ಟೇಕ್ ಮಾಡ್ತಾನ ಆತ್ರ ಅವಕಾಶ ಸಿಗ್ತಾರ ಅವನ್ಗೆ ತಪ್ಪದಿಕ್ಕೆ ಅಭಿಷೇಕ್ ಮಾಡ್ದಾಗ ಅವ್ರು ಇದ್ ಮಾಡಲ್ವಲ್ಲ ಅಲ್ವರ ದಾವಿದ್ಗೆ ವಯಸ್ಸಾಗಿರ್ತದೆ ವಯಸ್ಸಾಗಿರ್ಬೇಕ್ರೆ ಅವಂಗೆ ದೇಹ ಬೆಚ್ಚಿಗಾಗ್ಲಿ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಒಳ್ಳೆ ಸುಂದರವಾಗಿರಂತ ಒಂದು ಸ್ತ್ರೀನ ದಾವಿದ ಏನ್ ಮಾಡ್ತಾರೆ ಬಿಡ್ತಾರೆ ಅವ್ರು ಯಾರು ಅಂತಂದ್ರೆ ಮಿಸ್ ಇಸ್ರಾಯಲ್ ಓದಿದ್ರ ಬೈಬಲ್ ಅಲ್ಲಿ ಅವಾಗ ದಾವಿದು ಆ ಸ್ತ್ರೀ ಜೊತೆಗೆ ಏನ್ ಮಾಡಕ್ ಹೋಗಲ್ಲ ಸಂಬಂಧ ಇಟ್ಕೊಳಕೆ ಹೋಗೋದಿಲ್ಲ ಯಾಕೆ ಅಂದ್ರೆ ಮೊದಲು ಮಾಡಿರಂತ ಒಂದು ತಪ್ಪು ದೇವ್ರಿಗೆ ಏನಾಗಿರ್ಲಿಲ್ಲ ಅದು ಇಷ್ಟವಾಗಿರ್ಲಿಲ್ಲ ಅದಕ್ಕೆ ದಾವಿದು ತನ್ನ ಮಿಸ್ಟೇಕ್ ತನ್ ಗೊತ್ತ ಮಾಡ್ತಾನೆ ತಿದ್ಕೊಂಡ್ಬಿಡ್ತಾನೆ ಇದೇ ಏನ್ರಿ ದೇವ್ರಿಗೆ ದಾವಿದಿನಲ್ಲಿ ಇಷ್ಟವಾದಂತ ಗುಣ ಅದರ ಮೊದಲನೇ ಅರಸು ಒಂದನೇ ಬರ್ತಾರೆ ಮನೇಲಿ ಬಿಡುವಿದಾಗ ಓದಿ ಇದು ನಮಗೇನು ಪಾಠ ಅಂತಂದ್ರೆ ದೇವರು ಯಾವುದು ಅಸಹ್ಯ ಯಾವುದು ಬಿಟ್ಬಿಡು ಹೇಳ್ತಾರೋ ಅದನ್ನ ನಾವೇನ್ ಮಾಡ್ಬಿಡ್ಬೇಕು ಅಲ್ಲೇ ಬಿಟ್ಬಿಡ್ಬೇಕು ಅದರ ಇಲ್ಲ ಹಿಂಗೆ ಹಂಗೆ ಅಂತಂದ್ಬಿಟ್ಟು ನಾವು ಸ್ವಲ್ಪ ಇದ್ಮಾಡ್ದವಾಗ ಏನಾಗೋದು ತೊಂದರೆಗಳ ತೊಂದರೆಗಳು ಅದಕ್ಕೆ ಪೀಟ್ರಲ್ಲಿ ಅಪೋಸ್ಟ್ ಪೀಟ್ರಲ್ಲಿ ಏನಿತ್ತು ಅಂದ್ರೆ ಕ್ರೈಸ್ಟ್ ರಿಬ್ಯೂಕ್ ಮಾಡಿದ ತಕ್ಷಣ ಒಳ್ಳೆ ಸ್ಪ್ರಿಟ್ ಅಲ್ಲಿ ಮಾಡೋರು ಅದನ್ನ ಅದನ್ನ ತಗೊಂಡ್ರು ಅದರ ನೀವ್ ಇಮ್ಯಾಜಿನ್ ಮಾಡ್ರಿ ಅದರ ಇವಾಗೆಲ್ಲ ಇದ್ರಿ ಅದರ ಈ ತರ ಯಾರೋ ಒಬ್ರು ನಮಗೆ ಹಿರಿಯ ಸಹೋದ್ರು ನಮ್ಗೆ ಯಾರೋ ಈ ತರ ಬೈದ್ರೆ ವಾಪಸ್ ಮಾಡ್ತಿರಿ ಅಷ್ಟೇ ವಾಪಸ್ ಒಟೇ ಒಟ್ಟೇ ಹೊಟ್ಟೋಗ್ಬಿಡ್ತಿರಿ ಅದರ ಇನ್ ತಿರ್ಗಾ ಬರೋದೇ ಇಲ್ಲ ಅದರ ನೋಡಿ ಪೀಟರ್ ಏನ್ರಿ ಎಕ್ಸಾಂಪಲ್ ಅದಕ್ಕೆ ದೇವ್ರಿಗೆ ತುಂಬಾ ಇಷ್ಟ ಆಗೋಯ್ತು ಅದಕ್ಕೆ ಕ್ರೈಸ್ಟ್ ಹೆಂಗೊತ್ತ ಮಾಡ್ತಾರೆ ಸಭೆನ ಮೊದಲು ಮೊದಲು ಸ್ಥಾಪನೆ ಮಾಡಕ್ಕೆ ಒಂದು ಪಿಲ್ಲರ್ ತರ ಯೂಸ್ ಮಾಡಿದ್ದು ಯಾರನ್ನ ಅಂತಂದ್ರೆ ಅಪೋಸ್ಟ್ ಪೀಟರ್ನಾ ಯಾಕಪ್ಪ ಎಷ್ಟೋ ಇದರ ಅಪೋಸ್ಗಳಲ್ಲ ಅವ್ರನ್ನ ಇಪ್ಪಕ್ಸ್ಕೊಂಬೈತಲ್ಲ ಇಪ್ಪಕ್ಸಿದಾರೆ ಆದರೆ ಇವ್ರಕಿಂತ ಅಧಿಕವಾಗಿ ಅವ್ರ ಕೊಡ್ಬೋತಲ್ಲ ಚಾ ಚಾನ್ಸ್ಗಳು ಯಾರು ತಪ್ಪೇ ಮಾಡಿಲ್ಲ ಎಷ್ಟು ಜನ ಇದ್ದಾರೆ ಅಲ್ರಾ ಯಾಕೆ ಕೊಡ್ಲಿಲ್ಲ ಯಾಕಂತಂದ್ರೆ ಇವರಲ್ಲಿ ದೇವರಿಗೆ ಇಷ್ಟವಾದಂತ ಒಂದು ಗುಣ ಏನಾಗಿತ್ತು ಇತ್ತು ಏನಪ್ಪ ಅದು ಅಂದ್ರೆ ಪಶ್ಚಾತ್ತಾಪ ಮತ್ತೆ ಮಾನಸಾಂತ್ರ ಒಂದಿ ದೇವ್ರ ಕಡೆ ಏನಾಗದು ತಿರುಗಂತ ಒಂದು ಗುಣ ಪೀಟ್ರಲ್ಲಿ ಇತ್ತು ವೆರಿ ಗುಡ್ ಅಲ್ವರ ಅದಕ್ಕೆ ನಾವು ಏನ್ ಮಾಡೋಣ ಯಾರು ಓದ್ತೀರಾ ಯಾರು ಓದಂಗಿದ್ರೆ ಪೀಟರ್ ಸಂತ ಪೇತ್ರನನ್ನು ಇತರರು ಹೇಗೆ ನೋಡಿದರು ಪೇತೃನು ತನ್ನ ಐಹಿಕ ತೀರ್ಥಯಾತ್ರೆಯ ದಿನಗಳಲ್ಲಿ ನಮ್ಮ ಭಗವಂತನನ್ನು ಸುತ್ತುವರೆದಿರುವ ಆ ಪುರುಷರ ತಂಡದಲ್ಲಿ ಅತ್ಯಂತ ಆಕರ್ಷಕವಾಗಿ ಉಳಿದಿದ್ದಾನೆ ಜೆ ಸಿ ಮೋರ್ಗನ್ ಪೇತ್ರನ ಬಗ್ಗೆ ಹೀಗೆ ಹೇಳಿದರು ಹೊಸ ಹಡಂಬಡಿಕೆಯಲ್ಲಿ ಬಹಿರಂಗಪಡಿಸಿದ ಶ್ರೇಷ್ಠ ಮಾನವನನ್ನು ನಾವು ಪೇತ್ರನಲ್ಲಿ ಹೊಂದಿದ್ದೇವೆ ಎಂದು ಈಗ ನನಗೆ ಮನವರಿಕೆಯಾಗಿದೆ ಅವರ ಸಾಧನೆಯಲ್ಲಿ ಅಥವಾ ಅವರ ಅಸ್ತಿತ್ವದ ಒಂದು ನಿರ್ದಿಷ್ಟ ಸಾಮರ್ಥ್ಯದಲ್ಲಿ ನಾನು ಶ್ರೇಷ್ಠ ಮನುಷ್ಯನನ್ನು ಹೇಳುವುದಿಲ್ಲ ಆದರೆ ಮಾನವ ಸ್ವಭಾವದ ಅತ್ಯಂತ ಅದ್ಭುತವಾದ ಬಹಿರಂಗಪಡಿಸುವಿಕೆ ಈ ಬುದ್ಧಿವಂತ ವ್ಯಕ್ತಿ ನಿರಂತರವಾಗಿ ಪ್ರಮಾದನಗಳನ್ನು ಮಾಡುತ್ತಿದ್ದ ಈ ಭಾವನೆಗಳ ಮನುಷ್ಯನು ಅಂತಹ ಪ್ರಚೋದನೆಯಿಂದ ತಪ್ಪಿತಸ್ಥನಾಗಿದ್ದನು ಅವನು ಸಹಾಯ ಮಾಡಲು ಬಯಸಿದ್ರೆ ಬೇರೆ ಎಲ್ಲ ಯಾವ ಥರ ದೃಷ್ಟಿಯಲ್ಲಿ ನೋಡಿದ್ರು ಅಂತ ಹೇಳ್ಬೇಕಾದ್ರೆ ಅದೊಂದು ಒಂದು ಎಕ್ಸಾಂಪಲ್ ಕೊಡ್ತಾರೆ ಅಲ್ಲರ ಅದಕ್ಕೆ ಅಂದರೆ ಯಾರೋ ಒಬ್ಬರು ಏನು ರೀ ಒಂದು ಎಕ್ಸಾಂಪಲ್ ಕೊಡ್ತಾರೆ ಜಿ ಜಿ ಸಿ ಮೋರ್ಗನ್ ಅಂತ ಅಂದ್ಬಿಟ್ಟು ಅಲ್ರ ಏನು ಹೇಳ್ತಾರೆ ಅಂದ್ರೆ ಅವರಲ್ಲಿ ಏನು ನೋಡ್ಬೋದು ಅಂದರೆ ಒಬ್ಬ ಆರ್ಡನರಿ ಹ್ಯೂಮನ್ ಬೈಂಗ್ ಇರೋಂಥ ಒಂದು ವಂಡರ್ಫುಲ್ ಕ್ಯಾರೆಕ್ಟರ್ ಮಾಡೋದು ನೋಡ್ಬೋದು ಅಲ್ಲರೂ ಅದ್ ನೋಡ್ಬೇಕಾದ್ರೆ ಬ್ಲೆಂಡರ್ ಮೇಲೆ ಬ್ಲೆಂಡರು ತಪ್ಪ ಮೇಲೆ ತಪ್ಪು ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಹೋದರು ಆದರೆ ತಪ್ಪು ಮೇಲೆ ತಪ್ಪು ಮಾಡೋದು ಮಾತ್ರ ಅಲ್ಲ ತಪ್ಪು ಮಾಡಿದ ನಂತರ ಏನು ರೀ ಅವರು ತಪ್ಪುಗಳನ್ನ ತಿದ್ದುಕೊಂಡು ಏನು ರೀ ಸಹಾಯಕ್ಕಾಗಿ ಯಾವತ್ತೇನಾಗಿದ್ರಂತೆ ಅವ್ರು ಅವರು ಸಿದ್ಧವಾಗಿದ್ರು ಸಹಾಯ ದೇವ್ರು ಮಾಡ್ತೀನಿ ಸಹಾಯ ಏನಾಗಿದ್ರು ಯಾವತ್ತು ಅದು ಸಿದ್ಧವಾಗಿದ್ರು ಅಂತ ಅದಕ್ಕೆ ನೆಕ್ಸ್ಟ್ ಓಕೆ ನೋಡ್ತೀರಾ ಓದ್ತೀರಾ ಸೌತಸ್ ಹೇಳುತ್ತಾರೆ ಪೀಟರ್ ಒಬ್ಬ ಸರಾಸರಿ ಮನುಷ್ಯ ಮತ್ತು ಈ ಕಾರಣಕ್ಕಾಗಿ ಅವನು ತನ್ನ ಎಲ್ಲಾ ಕೆಲವು ಸಹೋದ್ಯೋಗಿಗಳಿಗಿಂತ ನಮ್ಮ ಹತ್ತಿರ ಬರುತ್ತಾನೆ ಆದರೆ ಸರಾಸರಿ ಪುರುಷರು ತಮ್ಮ ಅದ್ಭುತ ಕ್ಷಣಗಳನ್ನು ಹೊಂದಿದ್ದಾರೆ ಉದಾಹರಣೆಗೆ ಸೆಂಟ್ ಪೀಟರ್ ನೀರಿನ ಮೇಲೆ ನಡೆಯಲು ಪ್ರಯತ್ನಿಸಿದಾಗ ಏಕೆಂದರೆ ಈ ಕ್ರಿಯೆಯಲ್ಲಿ ಅವನು ಯಾವುದೇ ಸಾಮರ್ಥ್ಯವನ್ನು ಹೊಂದಿಲ್ಲವೆಂದು ತೋರುವ ಒಂದು ಕೆಲಸವನ್ನು ಮಾಡಲು ಪ್ರಯತ್ನಿಸಿದನು ನಮಗೆ ತಿಳಿದಿರುವ ಪುರುಷರು ಮತ್ತು ಮಹಿಳೆಯರಲ್ಲಿ ಒಂದು ತ್ವರಿತ ನೋಟವು ಸಾಕು ಅವರು ಸಾಧಿಸುವ ಸಾಧನೆಗಳನ್ನು ಭವಿಷ್ಯ ನುಡಿಯುವುದು ಎಂದಿಗೂ ಸುರಕ್ಷಿತವಲ್ಲ ಎಂದು ಸಾಬೀತುಪಡಿಸಲು ಸಾಕು ಯಾಕೆಂದರೆ ವಿಶ್ವದ ಕೊನೆಯ ಮನುಷ್ಯನಿಂದ ಅಸಾಧಾರಣವಾದ ಕೆಲಸಗಳನ್ನು ಮಾಡಲಾಗಿದೆ ನೋಡ್ರಿ ಅಪೋಸ್ಲ್ ಪೀಟರ್ ಅಲ್ಲಿ ಏನ್ರಿ ಒಬ್ಬ ಆವರೇಜ್ ಮ್ಯಾನ್ ಅದರ ಅವನಲ್ಲಿ ಮಾಡಕ್ ವಿಚಾರಗಳನ್ನ ಕೂಡ ಮಾಡಕ್ ಏನಾಗಿದ್ರು ಪೀಟರ್ ಅವ್ರು ಸಿದ್ಧವಾಗಿದ್ದ ಹೊಸ ಹೊಸ ಕೆಲಸಗಳನ್ನ ಕೂಡ ಇದುವರೆಗೂ ಯಾರು ಮಾಡಿಲ್ಲ ಆದ್ರೆ ಅದನ್ನು ಕೂಡ ಏನಾಗಿದ್ರು ಅದರ ದೇವ್ರು ಹೇಳ್ಬೇಕಾದ್ರೆ ಕರ್ತನಗೋಸ್ಕರ ಏನಾಗಿದ್ರು ಇದನ್ನ ಮಾಡಕ್ಕೆ ಸಿ ರೆಡಿ ಆಗಿದೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅದರ ಯೇಸು ಗೋಸೆ ಏನ್ ಮಾಡ್ತಾ ಒಂದಿನ ದೂರದಲ್ಲಿ ಸಮುದ್ರ ಮಾಡ್ತಾ ಇದ್ದಾರೆ ನಡ್ಕೊಂಡ್ ಬರ್ತಾ ಇದ್ರು ವಿಲಾಯ ಅಂತಕೊಂಡ್ಬಿಡ್ತು ದೆವ್ವಾ ದೆವ್ವಾ ಅಯ್ಯೋ ಭೂತ ಬಂದ್ಬಿಡ್ತು ಅಂತ ತಿಳ್ಕೊಂಬಿಡ್ತಾಯಿದ್ರ ಅವಾಗ ಏನ್ ಹೇಳ್ತಾರೆ ಕ್ರೈಸ್ಟವ್ ಎದುರು ಬಿಡ್ರಿ ನಾನೇ ಬರ್ತಾ ಇರೋದು ಅಂತ ಹೇಳ್ತಾರೆ ಅವಾಗ ಪೀಟರ್ ಏನ್ ಹೇಳ್ತಾರೆ ಆಯ್ತ್ ಸ್ವಾಮಿ ನೀವೇ ಬರ್ತಾ ಇರೋದು ಅಂತ ನಮಗೆ ಪ್ರೂಫ್ ನೋಡ್ಸಿ ಅಂತ ಕೇಳ್ತಾರೆ ಎಲ್ಲಾರ ಯಾರು ಕೇಳ್ತಾರೆ ಯೋಚನೆ ಮಾಡಿ ಎಲ್ಲಾರು ಎಲ್ಲ ಮಿಗದವ್ರಲ್ಲಿ ಸೈಲೆಂಟ್ ಆಗೋರೆ ಇವರು ಮಾತ್ರ ಏನು ಕರೆಜಾಗಿ ನಿಂತ್ಕೊಂಡು ಹೆಂಗೆ ನೋಡಿ ಆಯಿತು ನೀವೇ ಅವರು ಅಂತಂದ್ರೆ ನಮಗೆ ಪ್ರೂಫ್ ನೋಡಿ ಏನದು ಏನು ಮಾಡ್ಬೇಕು ಹೇಳು ಅಂತ ಹೇಳ್ತಾರೆ ನಾನು ಕೂಡ ನಿಮ್ಮ ಹತ್ರ ಬರೋಕೆ ನೀವೇ ಮಾಡಿ ನೀವು ನಿಮಗೆ ಒಂದು ಅನುಮತಿ ಕೊಡಿ ಅಂತ ಕೇಳ್ತಾರೆ ಆಯ್ತು ಬಾ ಅಂತ ಹೇಳ್ತಾರೆ ಹೇಳ್ತಾರೆ ಯೋಚನೆ ಮಾಡಿ ಸಿ ಆಫ್ ಗೆಲೀಲಿ ಅದರ ಯಾರು ಹೋಗಿದ್ರಾ ಸಿ ಆಫ್ ಗಲೀಲಿ ಹೋಗಿ ನೋಡ್ಕೊಂಬಂದು ನಿಂತೀನಿ ಏನು ಒಂದು ಇದರಲ್ಲಿ ಸಮುದ್ರದಲ್ಲಿ ನೀರು ಅರಿತಾ ಇರ್ತಾರೆ ಇವಾಗ ಮಂಗ್ಳೂರು ಬೀಚು ಅದೆಲ್ಲ ಇದ್ರಿಂದ ತಿಳ್ಕೊಳ್ಳಿ ಅದರ ಇವಾಗ ಸುಗಸ ಸಮುದ್ರ ನಡ್ಕೊಂಡ್ಬರ್ತಾ ಇರ್ಬೇಕಾರೆ ನಾನೇ ಅವರು ಅಂತಂದ್ರೆ ನಾವು ಎಷ್ಟು ಜನ ಹೇಳ್ತೀರಿ ಹಾಂ ಸ್ವಾಮಿ ನಾನು ನಿಮ್ಮ ಹತ್ರ ಬರೋಂಗ ಮಾಡಿ ಅಂತ ಅಂದ್ಬಿಟ್ಟು ನಾವೆಲ್ಲ ಸಾಮಾನ್ಯ ಹಿಂಗೆ ಹೇಳಿ ಕಳ್ಕೊತೀರಿ ಜಲ್ಲಿ ಬಂದ್ಬಿಡಿ ಸರ್ ಒಟ್ಟು ಬನ್ನಿ ದೋಣಿಲಿ ಕುತ್ಕೊಂಡ್ಬಿಡಿ ಅಂತ ಉಲ್ಟಾ ಪ್ರೂಫ್ ಕೇಳ್ತಾರೆ ಏನು ಕೇಳಿದಾರೆ ನಾನು ನಿಮ್ಮ ಹತ್ರ ಬರೋಂಗ ಏನು ಮಾಡಿ ನೀವು ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇದಾರೆ ಅವ್ರು ಕೃಷ್ಣ ಹೇಳ್ತಾರೆ ಬಾ ಅಂತ ಹೇಳ್ಬೇಕಾರೆ ಧೈರ್ಯದಿಂದ ಸಮುದ್ರದರು ಒಂದು ಕಾಲು ಇಡ್ತಾರೆ ನೋಡ್ರಿ ಅಂತೀನಿ ಯಾರು ಇಡ್ತಾರ ಯೋಚನೆ ಮಾಡ್ರಿ ಹಾಂ ಇವ್ರಿಗೆ ಎಷ್ಟು ಮೀನು ಹಿಡಿಯುವಂಥ ಅಭ್ಯಾಸ ಇದೆ ಹಾಂ ಎಷ್ಟತಿ ಸಮುದ್ರದಲ್ಲಿ ಇಳ್ದಿದ್ದಾರೆ ಮನುಷ್ಯ ನೀರ್ ಮೇಲೆ ಕಾಲಿಟ್ರೆ ಏನಾಗ್ತದೆ ಅಂತ ಇವ್ರಿಗೆ ಚೆನ್ನಾಗ್ ಗೊತ್ತು ಆದ್ರೂ ಕೂಡ ನೋಡ್ಬೇಕ್ರೆ ಒಬ್ಬ ಆರ್ಡ್ನರಿ ಮನುಷ್ಯ ಮಾಡಿದ್ರಂತ ಒಂದ್ ಕೆಲ್ಸನೂ ಕೂಡ ಯೇಸು ಕರ್ತನು ಹೇಳಿದ ತಕ್ಷಣ ಟಕ್ ಅಂತ ಮಾಡಕ್ ಏನಾಯ್ತಂತೆ ಇವ್ರ ಸಿದ್ಧವಾಗಿದ್ರು ಅದ್ರ ಕಾಲ್ ಮೇಲೆ ಏನ ಸಮುದ್ರ ನೀರ್ ಮೇಲೆ ಕಾಲ್ ಇಟ್ಟಿ ಏನ್ ಮಾಡ್ತಾರೆ ಶುರು ಮಾಡ್ತಾರೆ ನಡೀತಾ ನಡೀತಾ ಇವ್ರಿಗೆ ಏನ್ರಿ ಶಾಕು ಯಾಕೆ ಶಾಕು ಅಲ್ಲೇ ಇವತ್ತರ ಯಾತ್ರ ಯಾರು ನಡೆದೇ ಇಲ್ವಲ್ಲ ನಾನು ಈ ತರ ನಾನ್ ನಡೀತಾ ಇದ್ ನಂಬ ಇವ್ರಿಗೆ ನಾ ಬಟ್ ತುಂಬ ಖುಷಿ ನೋಡ್ರಿ ಏನಂತೀರಿ ಆಮೇಲೆ ಯಾವಾಗ ಡೌಟ್ ಬಂತು ಟಕ್ಕಂತೆ ಮಾಡಿದ್ರು ನೀರಲ್ಲಿ ಮುಳುಗೋಗಿ ಶುರು ಮಾಡಿದ್ರು ಮುಳುಗೋಗ ತಕ್ಷಣ ಏನು ಮಾಡ್ತಾರೆ ಕರ್ತನ ತಂಗ್ ಕೇಳ್ಕೋದ ಸ್ವಾಮಿ ಕಾಪಾಡು ಅಂತ ಹೇಳ್ಬೇಕ್ರೆ ಯೇಸು ಕಿಸು ಹಾಂ ನಿನ್ನ ವಿಶ್ವಾಸ ಕಮ್ಮಿ ಆಗಿದೆ ನಿನ್ನ ವಿಶ್ವಾಸ ತಕ್ಕಂತೆ ಇರೋ ಕಂಪ್ಲೀಟಾಗಿ ನೀರಲ್ಲಿ ಹೋಗ್ಬಿಡ್ತಂದ ಅಂತಂದ್ರೆ ಅಂದರೆ ಇಲ್ಲ ಕೈ ಕೊಟ್ಟು ಏನು ಮಾಡಿದ್ರು ನಾ ಕಾಪಾಡೋದು ಇದೇ ಏನರ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ನೋಡಿ ಇವೆಲ್ಲ ಏನಕ್ಕೆ ಅಂತ ಹೇಳ್ತಾರೆ ಅಂದರೆ ನಮ್ಮಲ್ಲಿರೋಂಥ ಬಲಹೀನತೆಗಳಿಂದ ನಾವು ಯಾವತ್ತೂ ದೇವ್ರಿಗೋಸ್ಕ ಕುಗ್ಗಿ ನಿರಾಸೆ ಆಗಿ ಏನ್ರಿ ಸಂದೇಹಗಳಿಂದ ಹಿಂದಕ್ಕೆ ಹೋಗ್ಬಾರ್ದು ದೇವ್ರ ಮಕ್ಳು ಹೆಂಗಿರ್ಬೇಕು ಗೊತ್ತಾ ಎದೆ ಬಗ್ಗೆ ಮುಂದೆ ಬರೋರ್ಬೇಕು ನೋಡ್ರ ಅಪೋಸ್ಟ್ಲು ಪೀಟರ್ ಯಾರು ಸಮುದ್ರ ಮೇಲೆ ಕಾಲಿಕೊಯ್ತಾರ ಜೋನ ಇನ್ನೊಂದು ಎಕ್ಸಾಂಪಲ್ ಹಳೆ ಹುಡುಗ್ ದೊಡ್ಡ ಜೋನ ಹೆಂಗಿದ್ರಂತೆ ಎಲ್ಲ ಚೀಟಿ ಹಾಕ್ತಾರೆ ಚೀಟಿ ಹಾಕ್ರ ಚೀಟಿ ಮೇಲೆ ಬೀಳ್ತಾರೆ ಯೋನ ಮೇಲೆ ಬೀಳ್ತಾರೆ ಯೋನ ಅನ್ ಕೇಳ್ತಾರೆ ಏನಪ್ಪಾ ಏನ್ ಸಮಾಚಾರ ಚೀಟಿ ನಿಮೇಲೆ ಬಿದ್ದಿದೆಯಲ್ಲ ಏನೋ ನೀನ್ ಯಾರೋ ಅಂತ ಹೇಳ್ಬೇಕ್ರೆ ಅಯ್ಯೋ ನಾನಾ ಈ ಭೂಮಿ ಆಕಾಶನ ಸೃಷ್ಟಿ ಮಾಡಿರಂತ ಒಬ್ಬ ಸರ್ವಶಕ್ತಿ ಆಗಿರೋ ಒಂದು ಪ್ರವಾದಿ ಅಂತ ಹೇಳಿದ್ರು ಎಲ್ಲಾರು ಬಿಚ್ಚಿ ಬಿದ್ದು ಬರ್ತೀರ ಏನಪ್ಪಾ ಅಯ್ಯೋ ಸೃಷ್ಟು ಕೊರ್ತಿನ ಪ್ರವಾದಿನ ಇವ್ರು ಸರಿ ಏನಪ್ಪಾ ತಪ್ಪು ಮಾಡಿದ್ಯಾ ಏನೇನ ಅಂತ ಹೇಳ್ಬೇಕಾರೆ ಇವ್ರು ಧೈರ್ಯವಾಗಿ ಏನ್ ಹೇಳ್ತಾರೆ ನೋಡ ನಾನು ದೇವರಿಂದ ಏನ್ ಮಾಡ್ತಾ ಇದ್ದೀನಿ ಹ ಓಡೋಗ್ತಾ ಇದೀನಿ ಅಂತಂಬಾರ ಸರಿ ಆಯ್ತು ಯಾಕೆ ಓಡೋಗ್ತಾ ಇದ್ಯಾ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡ ಇದೆಲ್ಲ ಹಾಕ್ತಾರ ನನ್ನ ನಿಮ್ಗೆಲ್ಲ ಸಮಾಧಾನ ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ನನ್ನನ್ ತೊಗೊಂಡ್ಬಿಟ್ಟು ಎಲ್ಲಿ ಹಾಕ್ಬೇಕು ಸಮುದ್ರದ ಸಮುದ್ರ ಸುನಾಮಿಲ್ ಹಾಕಿ ಅಂತ ಹೇಳ್ತಾರೆ ನಾವ್ ಯಾರ ಹಂಗ ಹೇಳ್ತೀರಾ ಹಾಕ ಹಾಕ್ಬೇಕು ಕೂಡ ಏನ್ ಮಾಡ್ತಾರ ಇವ್ರು ಹ ಜೋನ ಏನ್ ಬೇಕಾರ ಮಾಡ್ಕೊಳ್ರಪ್ಪ ಸಮುದ್ರಕ್ಕೆ ಹಾಕಿ ಬಿಸಾಕ್ರಿ ಅಂತ ದಬಕ್ ಅಂತ ಹೋಯ್ತಾರ ಸಮುದ್ರಕ್ಕೆ ಇವೆಲ್ಲ ಏನ್ ಗೊತ್ತಾರ ಎಷ್ಟು ಒಂದು ನಮ್ಗೆ ಎಕ್ಸಾಂಪಲ್ಸ್ ಅಂತಂದ್ರೆ ಬೇರ್ ಮಕ್ಳು ದೇವ್ರಗೋಸ್ರ ಮಾಡೋದಿಕ್ಕೆ ದೇವ್ರಗೋಸ್ರಕ್ಕೆ ಒಂದ್ ಕೆಲ್ಸಕ್ಕೆ ಮುಂದಕ್ಕೆ ಬರೋದಿಕ್ಕೆ ಹಿಂದೆ ಮುಂದೆ ಯೋಚನೆನೇ ಮಾಡ್ಬಾರ್ದು ಅದರ ಆ ಜೋನ ಅಷ್ಟೊಂದು ಅಲ್ಲೋ ಕಲ್ಲೋ ಅಂತ ಸಮುದ್ರಕ್ಕೆ ಬಿದ್ದೋಗಿದ ತಕ್ಷಣ ದೇವ್ರ ಕೈ ಬಿಟ್ಬಿಟ್ರ ಆಲ್ರೆಡಿ ಒಂದ್ ಸಬ್ಮನ್ ಏನ್ ಮಾಡಾಕಿದ್ರು ರೆಡಿ ಮಾಡಿ ಇಟ್ಟಿದ್ರು ದೇವ್ರು ಅದೇ ತರ ನಮಗೂ ಕೂಡ ತಾಳಕ್ ಆಗ್ತಾರೆ ಶೋಧನೆ ಏನು ಮಾಡಕ್ಕಲ್ಲ ದೇವ್ರ ಕೊಡಕ್ ಹೋಗಲ್ಲ ಶೋಧನೆ ಬರ್ತಾರಂಗೆ ತಪ್ಪಿಸ್ಕೊಳಕ್ ಏನು ಮಾಡ್ತಾರೆ ಮಾರ್ಗವನ್ನು ಸಿದ್ಧ ಮಾಡ್ತಾರೆ ಇದಕ್ಕೆ ಏನಪ್ಪ ಎಕ್ಸಾಂಪಲ್ ಅದ್ರ ಎಷ್ಟೆಷ್ಟೆಲ್ಲ ಬೈಬಲ್ ಕಥೆಗಳಿದೆ ಇವೆಲ್ಲ ಹೋದ್ರಿ ಇವೆಲ್ಲ ಏನಕ್ಕೆ ಅಂದ್ರೆ ನಮ್ಮ ಒಂದು ವಿಶ್ವಾಸನ ದೃಢಪಡಿಸೋದು ಅದರ ಅದೇ ತರ ಪೀಟರ್ ಕೂಡ ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ಮ ಪೂರ್ಣಿಮಾ ಸಿಸ್ಟರ್ ಓದ್ತೀರಾ ಹಾ ಬ್ರದರ್ ಓದ್ತೀನಿ ಬ್ರದರ್ ಸೇಂಟ್ ಪೀಟರ್ ಬಗ್ಗೆ ಡಾಕ್ಟರ್ ಡೇವಿ ಹೀಗೆ ಹೇಳಿದರು ಪೀಟರ್ ಬೌದ್ಧಿಕನಾಗಿದ್ದನು ಅವನು ಇತರ ಎಲ್ಲ ಅಪೋಸ್ತಲರಿಗಿಂತ ಏಸುವಿಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿದನು ಪ್ರಶ್ನೆಗಳನ್ನು ಕೇಳುವ ಸಾಮರ್ಥ್ಯವು ಬುದ್ಧಿಜೀವಿಗಳ ಬಹಿರಂಗವಾಗಿದೆ ಇದು ಅಜ್ಞಾನದ ಬಹಿರಂಗವೂ ಆಗಿರಬಹುದು ಆದರೆ ಎಂದಿಗೂ ಪ್ರಶ್ನೆಯನ್ನು ಕೇಳದ ವ್ಯಕ್ತಿ ಖಂಡಿತವಾಗಿಯೂ ಅವನ ಬೌದ್ಧಿಕತೆಯ ಕೊರತೆ ಇದೆ ಪೀಟರ್ ಹೃದಯವಂತ ದುಃಖ ಮತ್ತು ಪ್ರಚೋದಕ ವ್ಯಕ್ತಿ ಅವನ ಸದ್ಗುಣಗಳು ಮತ್ತು ಅವನ ದೋಷಗಳು ಅವನ ಉತ್ಸಾಹ ಭರಿತ ಸ್ವಭಾವದಲ್ಲಿ ಸಾಮಾನ್ಯ ಮೂಲವನ್ನು ಹೊಂದಿದ್ದವು ಇದು ಅವರ ಹೊಗಳಿಕೆಗೆ ಕಾರಣವಾಗಿದೆ ರಾಶ್ ಆತುರದ ಕಳೆಗಳ ಜೊತೆಗೆ ಅವರ ಜೀವನದಲ್ಲಿ ರೀಪ್ರಿಂಟ್ ನಾಲ್ಕು ಏಳು ಒಂದು ಎರಡು ಪುಟ ಮುನ್ನೂರ ಅರವತ್ತು ಸುಡುವ ಪ್ರೀತಿಯ ನ್ಯಾಯಯುತ ಸಸ್ಯ ಮತ್ತು ಸತ್ಯದ ಸ್ವಾಗತ ಥ್ಯಾಂಕ್ ಯು ಸ್ಟರ್ ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರೀ ಪೀಟರು ಯೇಸು ಕೃಸ್ಸಿಂಗ್ ಏನು ಮಾಡಿದ್ರು ಎಲ್ಲರಿಗಿಂತ ಅಧಿಕವಾಗಿ ಏನು ಮಾಡಿದ್ರು ಕ್ವಶನ್ಸ್ಗಳನ್ನ ಕೇಳಿದ್ರು ಅಲ್ಲರ ಯಾರಾದ್ರೂ ಎಸ್ ಕೃಸಿಂಗ್ ಅಂತ ಕ್ವಶನ್ ಕೇಳಕ್ಕೆ ಹೋಗ್ತಾ ಅಂತಂದ್ರೆ ಎಲ್ಲರಿಗೂ ಭಯ ಆಗೋದು ಅಯ್ಯೋ ಯಾಕಪ್ಪ ಕೇಳೋದು ಸುಂದರಪ್ಪ ಬೊಮ್ಮ ಅಂತ ಯಾಕೆ ಕೇಳಿದ್ರೆ ಏನು ಮಾಡ್ತಾರೆ ಪಾಠ ತಗೊತಾರೆ ಕ್ಲಾಸ್ ತೊಗೊತಾರೆ ಅಂತ ಅಂದ್ಬಿಟ್ಟು ಆದರೆ ಎಲ್ಲರೂ ಏನು ಮಾಡೋರು ಎದುರ್ಕೊಂಡು ಹೋಗೋರು ಅದರ ಆದರೆ ಏನೇ ಕೇಳ್ಬೇಕಾರೆ ಯಾರ ಮುಖ ಕೇಳೋರು ಇವಾಗ ಪೀಟರ್ ಮುಖಾಂತರ ಕೇಳೋರು ಅಂದ್ರೆ ಅದಕ್ಕೆ ಪೀಟರ್ ಏನು ಮಾಡೋರು ಅಂದ್ರೆ ಇದು ಯಾವ್ದುಗೂ ಹೆದರ್ದಿರ ಧೈರ್ಯವಾಗಿ ಮಾಡೋರು ಎಸ್ ಕರ್ಸ್ ಅಂದ್ರೆ ಅವ್ರು ಕ್ವೆಶನ್ಸ್ಗಳು ಕೇಳೋರು ಅದರ ಅದಕ್ಕೆ ಕ್ವಶನ್ಸ್ ಕೇಳೋದಿನ್ನ ಏನು ಅವ್ರಿಗೇನು ಗೊತ್ತಿಲ್ವಾ ಅವರು ಏನೋ ದಡ್ಡನಾ ಅಂತಂದ್ರೆ ಇಲ್ಲ ಅದರ ಅದ್ರ ಏನಂತಂದ್ರೆ ಏನ್ರಿಟ್ ಇಸ್ ಅ ಸೈನ್ ಆಫ್ ಇಂಟಲೆಕ್ಚುಯಾಲಿಟಿ ಬುದ್ಧಿವಂತರು ಅಂತ ಏನ್ರಿ ಒಂದು ಸೂಚನೆ ಏನೋ ಒಂದು ಸಂದೇಹ ಇತ್ತು ಅಂದ್ರೆ ಏನ್ ಮಾಡ್ಬೇಕು ಅದನ್ನ ಅದನ್ನ ಫಸ್ಟ್ ಕೇಳಿ ಏನ್ ಮಾಡ್ಕೋ ಕ್ಲಾರಿಟಿಗೆ ಮಾಡ್ಕೊ ತಗೊಂಬರ್ಬೇಕು ಇದು ಯಾರಲ್ಲಿ ಇತ್ತು ಅಂದ್ರೆ ಪೀಠಲ್ಲಿ ಏನಾಗಿತ್ತು ಅಲ್ಲಿ ಇತ್ತು ಅಲ್ಲರ ಅದಕ್ಕೆ ಮಾಡ್ಬೇಕಾದ್ರೆ ಪೀಟ್ರಲ್ಲಿ ಏನ್ರಿ ಹ ಒಳ್ಳೆ ಹೃದಯ ಅದರ ನೊಂದಂತ ಒಂದು ಹೃದಯ ತಪ್ಪಾದವಾಗ ಅದಕ್ಕೆ ದುಃಖ ಪಡೋದು ಅದರ ಅದೇ ತರ ಕರುಣೆ ನೋಡ್ಸಂತ ಒಂದು ಹೃದಯಗಳೇನಾಗಿತ್ತಂತೆ ಇವಲ್ಲ ಇವೆಲ್ಲ ಇತ್ತು ಅಲ್ದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇವೆಲ್ಲ ನಾವೇನ್ ನೋಡ್ಬೋದು ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಏನಂತಾರೆ ಒಂದು ಪೀಟ್ರಲ್ಲಿ ಅದರ ಅದ್ಗೆ ಏನ್ರಿ ಅದು ಹೆಂಗೆ ಅಂತಂದ್ರೆ ಹೇಳ್ತಾರೆ ಆ ಒಂದು ಇದರಲ್ಲಿ ಬೆಳ್ದಿರಂತ ಒಂದು ಒಂದು ವೀಡ್ ತರ ಇತ್ತು ಕೂಡ ನೋಡ್ತೀರಿ ಸಡನ್ ಆಗಿ ಒಂಥರ ಮಾತಾಡ್ಬಿಡೋರು ಆಮೇಲೆ ಅಂತೆ ಅದಕ್ಕೆ ರಿಪೆಂಟ್ ಆಗೋಂಥ ಒಂದು ಗುಣ ಕೂಡ ಎಂತ ಪೀಟಲ್ಲಿ ಮಿಕ್ಸ್ ಆಗಿರಂತ ಗುಣಗಳಿತ್ತು ಅಂತರ ಅಂದ್ರೆ ಒಬ್ಬ ನ್ಯಾಚುರಲ್ ಮ್ಯಾನ್ ಯಾವ ಥರ ಏನಂತಾರೆ ಒಂದು ಗೊತ್ತಿಲ್ಲದ ತಪ್ಪು ಮಾಡ್ತಾನೋ ಆನಂತರ ಯಾವ ತರ ಒಂದು ತಿಳ್ಕೊಳಕೆ ಪ್ರಯತ್ನ ಮಾಡ್ತಾನೋ ಇವೆಲ್ಲ ಪೀಟ್ರಲ್ಲಿ ಇತ್ತು ಅಂತ ನೋಡ್ತೀರಿ ಓಕೆ ವೆರಿ ಗುಡ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅವ್ರು ಅದಕ್ಕೆ ಅಷ್ಟು ಓದ್ತೀರಾ ನಿಮ್ಮನ್ನೇ ಎಚ್ಚರಿಕೆಗೆ ತೆಗೆದುಕೊಳ್ಳಿ ಮಾಸ್ಟರ್ ತನ್ನ ಅನುಯಾಯಿಗಳಿಗೆ ಕಲಿಸಿದ ಮತ್ತು ಕ್ರಿಸ್ತನ ಶಾಲೆಯಲ್ಲಿ ಎಲ್ಲರೂ ಕಲಿಯಬೇಕಾದ ಒಂದು ದೊಡ್ಡ ಪಾಠವೇನೆಂದರೆ ದೇವರ ಬಗ್ಗೆ ಮತ್ತು ಸದಾಚಾರಕ್ಕಾಗಿ ಉರಿಯುತ್ತಿರುವ ಪ್ರೀತಿ ಮತ್ತು ಉತ್ಸಾಹದಿಂದ ನಾವು ಸಹ ಮಿತವಾಗಿರಬೇಕು ಧ್ವನಿಯ ಚೈತನ್ಯವನ್ನು ವ್ಯಾಯಾಮ ಮಾಡುವುದು ಮನಸ್ಸು ಕ್ರಿಸ್ತನ ಅನುಯಾಯಿಗಳು ಸರ್ಪಗಳಂತೆ ಬುದ್ಧಿವಂತರು ಮತ್ತು ಪಾರಿವ ಪಾರಿವಾಳದಂತೆ ನಿರೂಪ ನಿರೂಪದ್ರವರು ಎಂದು ಪ್ರಚೋದಿಸಲಾಗುತ್ತದೆ ಅವರು ಬುದ್ಧಿವಂತಿಕೆಯು ಕೇವಲ ಸ್ವಾರ್ಥಿ ರೀತಿಯಾಗಿರಬಾರದು ಅದು ತನ್ನ ಸ್ವಂತ ಹಿತಾಸಕ್ತಿಗಳನ್ನು ಗಮನಿಸುತ್ತದೆ ಆದರೆ ಎಲ್ಲರ ಹಿತಾಸಕ್ತಿಗಳನ್ನು ಮತ್ತು ವಿಶೇಷವಾಗಿ ಭಗವಂತನ ಹಿತಾಸಕ್ತಿಗಳನ್ನು ಮತ್ತು ಅದರಲ್ಲಿರುವ ಯಾವುದೇ ಪಾಲನ್ನು ಗಮನಿಸುವ ಉದಾರ ರೀತಿಯಾದಗಿದೆ ಅವನು ನಮಗೆ ಒಪ್ಪಿಸಬಹುದು ಓಕೆ ಸೊ ಅದ್ಗೇ ನೋಡ್ಬೇಕ್ರೆ ಇದು ನಮ್ಗೇನಪ್ಪ ಎಚ್ಚರಿಕೆ ಪಾಠ ಅಂತಂತಂದ್ರೆ ಏನ್ರಿ ನಾವು ಕೂಡ ಏನಾಗಿರ್ಬೇಕು ಅಂತ ಹೇಳಿದ್ರೆ ದೇವರಲ್ಲಿ ಆಸಕ್ತಿ ಉಳ್ಳೋರಾಗಿರ್ಬೇಕು ಅದು ಮಾತ್ರ ಅಲ್ಲ ನಮ್ಮ ಒಂದು ಆ ಹೃದಯಗಳನ್ನ ಏನ್ ಮಾಡಕೋದು ನಾವು ಹಿಡಿತದಲ್ಲಿ ಏನಾಗಿರ್ಬೇಕು ಹಿಡ್ಕೊಳೋರ್ ಅಂತ ಹೇಳ್ತಾರೆ ಹೇಳ್ತಲ್ಲ ಸರ್ಪಗಳ ತರ ಏನಾಗಿರಿ ನೀವು ಜಾಣರಾಗಿರಿ ಪಾರ್ವ ಹೇಳ್ತಾರೆ ಹೆಂಗಿರಿ ನಿಷ್ಕಪಟರಾಗಿರಿ ನಿಷ್ಕಪಟ್ಟರಾಗಿರಿ ಹೆಂಗಿರ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ಕೆಲವೊಂದು ವಿಚಾರದಲ್ಲಿ ದೇವ್ರ ಮಕ್ಳು ಏನಾಗಿರ್ಬೇಕು ತುಂಬಾ ಕೇರ್ಫುಲ್ ಆಗಿ ಕೂಡ ಇರಬೇಕು ಸ್ವಲ್ಪ ನೀರಿ ತುಂಬಾ ಎಚ್ಚರಿಕೆಯಿಂದ ಇರ್ತಾರೆ ಮನುಷ್ಯಗಳು ಎಲ್ಲ ಜಾಗ ಜನಗಳು ಇರೋ ಜಾಗ ಬರಲ್ಲ ಅದು ಆದಷ್ಟು ಮಾಡ್ತಾರೆ ದೂರಕ್ಕೆ ಹೋಗ್ಬಿಡ್ತಾರೆ ಆತರ ನಾವೇನ್ ಮಾಡ್ಬೇಕು ಅಂದ್ರೆ ಕೆಲವು ವಿಚಾರದಲ್ಲಿ ಹೆಂಗಿರ್ಬೇಕು ತುಂಬಾ ತುಂಬಾ ಅಲರ್ಟ್ ಆಗಿ ಏನಾಗಿರ್ಬೇಕು ಇರ್ಬೇಕು ಅದೇ ರೀತಿ ಎಲ್ಲರಿಗೂ ಸದಾ ಕಾಲ ಒಳ್ಳೆಯವರೇ ಒಳ್ಳೇದ್ನೆ ಮಾಡೋರು ಏನಾಗಿರ್ಬೇಕು ಅಲ್ಲಿ ಇರ್ಬೇಕು ಹೊರತು ಕೆಟ್ಟಿದ್ ಮಾಡೋದಕ್ಕೆ ಏನಾಗ್ಬಿಡ್ದು ಅಲ್ಲಿ ಹೋಗ್ಬಿಡ್ದು ಅದಕ್ಕೆ ಹೇಳ್ತಾರಲ್ಲ ನಮಗೆ ನಮ್ಗೆ ಜ್ಞಾನ ಏನಾಗಿರ್ಬಾರ್ದು ಅದು ಸ್ವಾರ್ಥಕ್ಕಾಗಿರೋ ಒಂದು ಜ್ಞಾನ ಏನಾಗಿರ್ಬಾರ್ದು ಅದು ಯಾವತ್ತು ಇರಬಾರ್ದು ಹೇಳ್ತಾರೆ ಎಲ್ಲರೂ ಒಳ್ಳೆ ಇದಕ್ಕಾಗಿ ಒಳ್ಳೆದಿಕ್ಕಾಗಿ ಮಾಡಂತ ಒಂದು ಏನಂತಾರೆ ನಮ್ಗೆ ಜ್ಞಾನ ಏನಾಗಿರ್ಬೇಕು ಇರ್ಬೇಕಲ್ವ ಎಕ್ಸಾಂಪಲ್ ನೋಡ್ಬೇಕು ನಮ್ಗೆ ಒಂದು ಟ್ಯಾಲೆಂಟ್ ಕುಟೀತಾರೆ ನಾವು ಐದು ಟ್ಯಾಲೆಂಟು ಎರಡು ಟ್ಯಾಲೆಂಟು ಮತ್ತೆ ಒಂದು ಟ್ಯಾಲೆಂಟ್ ಸಾಮ್ಯ ನೋಡ್ತಿರಲ್ವಾ ಸೊ ಏನಾಗಿತ್ತು ಅಂದ್ರೆ ಟ್ಯಾಲೆಂಟ್ಗಳು ಏನಾಗಿತ್ತು ಅಲ್ಲಿ ಅಲ್ಲಿ ಇತ್ತು ಅಲ್ವರಾ ಸೊ ಅದ್ಕೆ ನೋಡ್ಬೇಕಾರೆ ಟ್ಯಾಲೆಂಟು ನಮಗೆ ಏನಕ್ಕಪ್ಪ ದೇವ್ರಿಗೆ ಕೊಡ್ತಾರೆ ಅಂತಂದ್ರೆ ನಾವು ದೇವ್ರಿಗೋಸ್ತಿ ಮಾಡ್ಬೇಕು ನಾವು ನಾವು ಯೂಸ್ ಮಾಡ್ಬೇಕು ಅಂತಂಬಿಟ್ಟಲ್ವರ ಸೊ ಅದಕ್ಕೆ ಆ ಟ್ಯಾಲೆಂಟು ಇದು ಒನ್ ಆಫ್ ದ ಟ್ಯಾಲೆಂಟ್ ಏನಂತಂದ್ರೆ ನಮ್ಗೆ ಇನ್ಫ್ಲುಯೆನ್ಸ್ ಅದರ ವಾಕ್ ವಾಕ್ಚಾತುರ್ಯ ಇರ್ತಾರೆ ಹೇಳಿ ಇವ್ರನ್ನ ಮಾತಾಡೋದು ಒಂದು ವಾಕ್ಚಾತುರ್ ಇತ್ತು ಅಂದ್ರೆ ಅದನ್ನ ಇಪ್ಯೂಸ್ ಮಾಡ್ಬೇಕು ಅದನ್ನ ಸತ್ಯಕ್ ರೀತಿಲಿ ಏನಾಗಿರಬೇಕು ಅಲ್ಲಿ ಇರಬೇಕು ಅಂದ್ರ ಸೊ ಆ ರೀತಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರೆ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಓದ್ದಿರೋರು ಯಾರು ಓದ್ತೀರಾ ಸುಪ್ರೀತ್ ಬ್ರದರ್ ಸುವರ್ಣ ಸಿಸ್ಟರ್ ಓದ್ತೀನಿ ಬ್ರದರ್ ಸುವರ್ಣ ಸಿಸ್ಟರ್ ಓದಿ ತನ್ನ ಸೂಚನೆಗಳ ಸಮಯದಲ್ಲಿ ಏಸು ತನ್ನ ಶಿಷ್ಯರಿಗೆ ತನ್ನ ದ್ರೋಹದ ಪ್ರಯತ್ನದ ಸಮಯಕ್ಕೆ ಮುಂಚಿತವಾಗಿ ಹೇಳಿದ್ದಾನೆ ಈ ರಾತ್ರಿ ನನ್ನಿಂದಾಗಿ ನೀವೆಲ್ಲರೂ ಮನನೊಂದಿದ್ದೀರಿ ಅದನ್ನು ಬರೆಯಲಾಗಿದೆ ಪ್ರವಾದಿಗಳಲ್ಲಿ ನಾನು ಹೊಡೆಯುತ್ತೇನೆ ಕುರುಬ ಮತ್ತು ಹಿಂಡಿನ ಕುರಿಗಳು ವಿದೇಶದಲ್ಲಿ ಚದುರು ಹೋಗುತ್ತವೆ ಆದರೆ ನಾನು ಮತ್ತೆ ಎದ್ದ ನಂತರ ನಾನು ನಿಮ್ಮ ಮುಂದೆ ಗಲೀಲಾಯಕ್ಕೆ ಹೋಗುತ್ತೇನೆ ಮತ್ತಾಯ ಇಪ್ಪತ್ತಾರು ಮೂವತ್ತೊಂದು ಮೂವತ್ತೆರಡು ಆಗ ಹಠಾತ್ ಪ್ರವೃತ್ತಿಯ ಪೇತ್ರನು ನಿನ್ನಿಂದ ಎಲ್ಲರೂ ಮನನೊಂದಿದ್ದರೂ ನಾನು ಎಂದಿಗೂ ಮನನೊಂದಿಲ್ಲ ಎಂದು ಹೇಳಿದನು ವಿಮೋಚನಾ ಕಂಡ ಮೂವತ್ಮೂರು ಅಯ್ಯೋ ಈ ಧೈರ್ಯಶಾಲಿ ಮನುಷ್ಯನೋ ಅವನ ಮುಂದೆ ಇರುವ ಪ್ರಯೋಗಗಳು ಮತ್ತು ತೊಂದರೆಗಳ ಸ್ವರೂಪವನ್ನು ಎಷ್ಟು ಕಡಿಮೆ ಅರ್ಥ ಮಾಡಿಕೊಂಡನು ಅಥವಾ ತನ್ನದೇ ಆದ ಹಠಾತ್ ಪ್ರವೃತ್ತಿಯ ದುರ್ಬಲ ಅಂಶಗಳನ್ನು ಅರಿತುಕೊಂಡನು ಆದರೂ ಅವನು ಯಜಮಾನನ ನಿರಾಕರಣೆಯಿಂದ ದುಃಖಿತನಾಗಿದ್ದರೆ ಅವನ ನಂಬಿಕೆ ಮತ್ತು ಪ್ರೀತಿ ಮತ್ತು ಉತ್ಸಾಹವನ್ನು ಗಮನಿಸಲು ನಾವು ಸಂತೋಷ ಪಡಬೇಕು ಏಸುವನ್ನು ಮನಸ್ ಮೆಸ್ಸಿಯನೆಂದು ಅಂಗೀಕರಿಸುವುದರಲ್ಲಿ ಮತ್ತು ಅವನ ನಿಷ್ಕೆ ನಿಷ್ಠೆಯನ್ನು ಏನೂ ಅಲುಗಾಡಿಸಬಾರದು ಎಂಬ ಅವನ ನಂತರದ ಘೋಷಣೆಯಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ ಹೇಗಾದರೂ ಎದುರಾಳಿಯು ಎಂಟ್ರಾ ಮಾಡಲು ಹೆಚ್ಚು ನಿರಂತರವಾಗಿ ಪ್ರಯತ್ನಿಸುವುದು ವಿಶೇಷವಾಗಿ ನಿಷ್ಠಾವಂತ ಮತ್ತು ಉತ್ಸಾಹ ಭರಿತವಾಗಿದೆ ಹೀಗೆ ಏಸು ಈ ಸಂದರ್ಭದಲ್ಲಿ ಸೆಂಟ್ ಪೇತ್ರನಿಗೆ ವಿವರಿಸಿದನು ಸೈತಾನನು ನಿನ್ನನ್ನು ಶೋಧಿಸಲು ನಿನ್ನನ್ನು ಹೊಂದಲು ಬಯಸಿದ್ದಾನೆ ಲೂಕ ಇಪ್ಪತ್ತೆರಡು ಮೂವತ್ತೊಂದು ಕ್ರಿಸ್ತನೊಂದಿಗಿನ ನಿಮ್ಮ ನಿಷ್ಠೆಯಿಂದ ಅವನು ನಿಮ್ಮನ್ನು ಬೇರ್ಪಡಿಸಬಹುದು ಮತ್ತು ನಿಶೆತ್ವದಿಂದ ನಿಮ್ಮನ್ನು ನಿರುತ್ಸಾಹಗೊಳಿಸಬಹುದು ಭಯದಿಂದ ಮತ್ತು ನಿಮ್ಮ ಸ್ವಂತ ದೌರ್ಬಲ್ಯಗಳಿಂದ ನಿಮ್ಮನ್ನು ಮುಳುಗಿಸುತ್ತಾನೆ ಆದರೆ ನಿನ್ನ ನಂಬಿಕೆ ವಿಫಲವಾಗದಂತೆ ನಾನು ನಿನಗಾಗಿ ಪ್ರಾರ್ಥಿಸಿದ್ದೇನೆ ಎಂದು ಮಾಸ್ಟರ್ ಸೇರ್ ಸೇರಿಸಲಾಗಿದೆ ಅದೇ ಪ್ರೀತಿಯ ಮಾಸ್ಟರ್ ತನ್ನ ನಿಜವಾದ ಆತ್ಮೀಯ ಹೃದಯದ ಅನುಯಾಯಿಗಳಿಗೆ ಅನುವಂಶಿಕತೆಯ ದೌರ್ಬಲ್ಯಗಳ ಹೊರತಾಗಿಯೂ ಸಹಾಯ ಮಾಡುತ್ತಾನೆ ಎಂದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಅವರ ಪ್ರೀತಿಯಲ್ಲಿ ಬದ್ಧರಾಗಿದ್ದರೆ ಅವರ ಉತ್ಸಾಹದಲ್ಲಿ ಮುಂದುವರಿದರೆ ಅಂತಹ ಎಲ್ಲವನ್ನೂ ಬಲವಾದ ಪಾತ್ರಗಳಾಗಿ ಅಭಿವೃದ್ಧಿಪಡಿಸಲು ಅವನು ಸಮರ್ಥನೆಂದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಆತನು ಎಲ್ಲವನ್ನೂ ತಮ್ಮ ಹೊಳತಿಗಾಗಿ ಹೊಟ್ಟಾಗಿ ಕೆಲಸ ಮಾಡಲು ಶಕ್ತನಾಗಿದ್ದಾನೆ ಭಗವಂತನು ವಾಗ್ದಾನ ಮಾಡಿದ ಹೆಚ್ಚು ಹೆಚ್ಚು ಮತ್ತು ವೈಭವದ ಶಾಶ್ವತ ತೂಕ ಎಂಬ ನಂಬಿಗಸ್ಥರಿಗೆ ಹನುವಂಶೀಕತೆಯ ದೌರ್ಬಲ್ಯಗಳು ಸಹ ಕೆಲಸ ಮಾಡಬಹುದು ಸೊ ಅದೇ ನೋಡ್ಬೇಕಾದ್ರೆ ಅಲ್ಲಿ ಒಂದು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದ್ರ ಏನು ಮಾಹಿತಿ ಟ್ವೆಂಟಿ ಸಿಕ್ಸ್ ಆಫ್ ಟು ತರ್ಟಿ ಒನ್ ತರ್ಟಿ ಟು ಓದೋದು ಬೇಕಾಗಿಲ್ಲ ಹೇಳ್ತಾರೆ ಕುರುಬನ್ನ ಹೊಡೆದ್ರೆ ಕುರಿಗಳು ಏನಾಗ್ತಾ ಇಲ್ಲ ಅಲ್ಲಿ ಚದ್ರ ಒಂದು ಮಾತು ಏನಾಗಬೇಕಿದೆ ನೆರವೇರಬೇಕಾಗಿದೆ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಏನು ಕೇಳ್ತಾರೆ ಕರೆಸ್ಟ್ ಈ ಸಂದರ್ಭದಲ್ಲಿ ಎಂತಂದ್ರೆ ಶಿಷ್ಯನಿಗೆ ಹೇಳ್ತಾರೆ ನೀನು ಸ್ವಲ್ಪ ಹೊತ್ತು ನೀವೆಲ್ಲ ಏನಾಗ್ತದೆ ಅಲ್ಲ ಬಿಟ್ಟು ಹೋಗ್ಬಿಡ್ತೀರಾ ನಾನು ಶಿಲ್ಬೇಕೋಗಿ ಅಂತ ನಾನು ಸಾಯ್ಬೇಕು ಹೋದ್ರೆ ನಂಗೆಲ್ಲ ಹಿಂಸೆಗಳನ್ನ ಅನುಭವಿಸಿ ನಾನು ಸಾಯ್ಬೇಕು ಅಂತ ಹೇಳ್ಬೇಕಾದ್ರೆ ಈ ಒಂದು ಪ್ರವಾದನೆ ಮಾತು ನಿಮ್ ಮಾಡ್ತಾರೆ ಅವರು ಅವ್ರು ಕೋಟ್ ಮಾಡ್ತಾರೆ ಅದರ ಈ ಮಟ್ಟಿಗೆ ಯಾವ್ದು ರಿಯಾಕ್ಷನ್ ಹೆಂಗಿತ್ತೋ ಗೊತ್ತಿಲ್ಲ ಅದರ ಪೀಟ್ರ್ ಮಾತ್ರ ಈ ಹೇಳ್ತಾರೆ ಅಯ್ಯೋ ಯಾರು ನಿಮಗೆ ವಿರುದ್ಧವಾಗಿದ್ರು ಸರಿ ಯಾರು ನಿಮ್ಗೆ ಕೈ ಬಿಟ್ಟರು ಸರಿ ನಾನು ಏನಾಗಿಲ್ಲ ನಿಮಗೆ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡ್ಬೇಕಾದ್ರೆ ಏನಂತಂದರೆ ಖಂಡಿತವಾಗೂ ಈ ದೇವ್ರ ಜನ ಆಪೋಸಿಟ್ ಆಗಿತ್ತು ಆದರೆ ಒಂದು ಪೀಟರ್ ಒಂದು ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ಇದು ಎಷ್ಟು ಒಂದು ಲವಿಂಗ್ ಕ್ಯಾರೆಕ್ಟರ್ ಅಲ್ಲ ಯಾರೋ ಒಬ್ಬರು ಸಹಾಯಕ್ಕೆ ಹೋಗ್ತೀವಿ ಅಂತಾರೆ ಎಲ್ಲ ನೀವು ಸಹಾಯಕ್ಕೆ ಹೋಗ್ಬಾರ್ದು ನಾನು ಜೊತೆಗೆ ಬನ್ನಿ ನಿಮ್ಮ ಸಹಾಯ ಮಾಡ್ತೀನಿ ಅಂತ ಹೇಳಂತ ಒಂದು ಸ್ಪಾಂಟೆನಸ್ ಬರೋಂಥ ರಿಯಾಕ್ಷನ್ ಹಿಂಗಿದ್ರೆ ನೋಡಿದ್ರೆ ಏನು ಬ್ಯೂಟಿಫುಲ್ ಆಗಿದೆ ಅಲ್ವರ ಕೆಲವೊತಿ ಏನಂತಾರೆ ಯಾರೋ ಒಬ್ಬ ಸೋದರ ಸೋದರಿಗಳು ಕಷ್ಟದಲ್ಲಿರ್ಬೇಕಾದ್ರೆ ನಮ್ಮ ಬಾಯಿನ ಬರೋ ಮಾತುಗಳು ಹೆಂಗಿರ್ತಾರೆ ತುಂಬಾ ಯೋಚನೆ ಮಾಡಿ ತುಂಬ ಏನು ಮಾಡ್ತೀರಿ ಮಾತಾಡ್ತೀರಿ ಯಾಕೆ ಎಲ್ಲಿವರು ನಮ್ಮ ಹತ್ರ ಹೆಲ್ಪ್ ಕೇಳ್ಬಿಡ್ತಾರೋ ಅಂತ ಮಂಟಮಾಡ್ತೇವೆ ತುಂಬಾ ತುಂಬಾ ಕ್ಲವರ್ ಆಗಿ ಮಾಡ್ತೀರಿ ಅಲ್ಲಿ ಮಾತಾಡೋಕೆ ಶುರು ಮಾಡ್ತಿದವರ ಆದರೆ ಪೀಟರು ಆ ಥರ ಇಲ್ಲ ಅದರ ಪೀಟ್ರ್ ಹೆಂಗಿದ್ರು ಅಂತಂದರೆ ಏನಂದರೆ ಯೇಸು ಕ್ರಿಸ್ತನಲ್ಲಿರೋಂಥ ಒಂದು ಮನಸ್ಸಲ್ಲಿರೋಂಥ ಒಂದು ಸನ್ನಿವೇಶನ ಅವ್ರು ಹೇಳ್ಕೊಂಡಿದ್ದ ತಕ್ಷಣ ಪೀಟ್ರಲ್ಲಿ ಒಳಗಡೆಯಿಂದ ಬಂದಿರೋಂಥ ಒಂದು ನ್ಯಾಚುರಲ್ ಆಗಿರೋಂಥ ಒಂದು ಗುಣ ಏನಂತಂದರೆ ಯಾವತ್ತೂ ನೀವು ಏನಾಗ್ಬಿಡ್ದು ನೀವು ಸಾಯ್ಬಾರ್ದು ನೀವು ಶಾಶ್ವತವಾಗಿ ನಮ್ಮ ಜೊತೆಗೆ ಏನಾಗಿರಬೇಕು ಇರಬೇಕು ಅಂತ ಬಿಡೋದ್ರೆ ಅದಕ್ಕೆ ಕ್ರೈಸ್ಟ್ ಏನು ಮಾಡ್ತಾರೆ ಇಮ್ಮೆಟ್ಟಿಗೆ ಅದನ್ನ ಸ್ಪಿರಿಟ್ ಆಫ್ ಸೇತನ ಅಂತ ಏನು ಮಾಡ್ತಾರೆ ರೆಕಗ್ನೈಸ್ ಮಾಡ್ತಾರೆ ಅದರ ಖಂಡಿತವಾಗೂ ಅದರ ಯಾಕಂದರೆ ಶೇತನ್ ಏನ್ ಮಾಡ್ತಾರೆ ಅಂದ್ರೆ ಯಾರನ್ನ ಮುಖ್ಯವಾಗಿ ಉಪ್ಯೋಗಿಸ್ಕೊಂತಾನೆ ಅಂದ್ರೆ ಯಾರು ದೇವ್ರ ಒಂದು ವಿಚಾರದಲ್ಲಿ ಎಷ್ಟು ಒಂದು ಫೇತ್ಫುಲ್ ಆಗಿರ್ತಾರೋ ಎಷ್ಟು ಆಸಕ್ತಿ ಆಗಿರ್ತಾರೋ ಅವ್ರದ್ದು ಏನ್ ಮಾಡ್ದವ ಟಾರ್ಗೆಟು ಮಾಡೋದು ಅದಕ್ಕೆ ಯಾಕೋ ಬುದ್ಧಲ್ಲಿ ಹೇಳ್ತಲ್ಲ ನಿಮ್ಮನ್ನು ಅನೇಕ ಮಂದಿ ಏನಾಗಿರ್ಬಾರ್ದು ಬೋಧರಕ್ಕೆ ಬೋಧಕರಾಗಿ ಇರಬೇಡ್ರಿ ಅಂತ ಹೇಳ್ತಾರೆ ಯಾಕಂದ್ರೆ ಬೋಧಕರಾಗಿರೋರಿಗೆ ಎಂತರೇ ಅಧಿಕವಾಗಿರೋಂಥ ಶೋಧನೆ ಇದೆ ಇದೆ ಅಂತ ಹೇಳ್ತಾರ ಯಾಕೆ ಅಧಿಕವಾಗಿರೋ ಶೋಧನೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ಸೇತನ ಏನ್ ಮಾಡ್ತಾನೆ ಅಂತವರನ್ನ ಏನ್ ಮಾಡ್ತಾನೆ ಅವನು ಅವನು ಟಾರ್ಗೆಟ್ ಮಾಡ್ತಾನೆ ಅಲ್ದರ ಏನಕ್ಕಪ್ಪ ಟಾರ್ಗೆಟ್ ಮಾಡ್ತಾನೆ ಅಂತ ನೋಡ್ಬೇಕಾರೆ ಏನ್ರಿ ಅಧಿಕವಾಗಿ ಅವನ ಟ್ರ್ಯಾಪ್ ಮಾಡಕ್ ಏನ್ ಮಾಡ್ತಾನೆ ಅವನು ಅವನು ಪ್ರಯತ್ನ ಮಾಡ್ತಾನೆ ಅಲ್ವರ ಯಾಕೆ ಇವ್ರನ್ನ ಬೀಳ್ಸಿದ್ರೆ ಆಟೋಮೆಟಿಕ್ ಆಗಿ ಏನ್ ಕುರಿಗಳೆಲ್ಲ ಏನ್ ಬಿಡ್ತಾರ ಎಲ್ಲ ಚದ್ರ ಹೋಗ್ಬಿಡ್ತದೆ ಅಂತ ಬಿಟ್ಟು ಅದರ ಸೊ ಅದಕ್ಕೆ ನೋಡ್ಬೇಕಾರೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಎಂತಾರೆ ಒಂದು ಸೇತನ ಏನು ಮಾಡೋತಾರೋ ಮಾಡೋಂಥ ಒಂದು ಕುತಂತ್ರ ಆದರೆ ಇದರಲ್ಲಿ ನಾವೇನು ನಾವೇನು ಕಲಿಬೇಕು ಇದನ್ನ ಏನಪ್ಪ ಪಾಠ ಇದೆ ಅಂತಂದ್ರೆ ಕ್ರೈಸ್ಟು ಪೀಟ್ರಲ್ಲಿ ಈ ವೀಕ್ನೆಸ್ ಇದೆ ಅಂತ ಕಂಡಿದ್ದ ತಕ್ಷಣ ಅವ್ರಿಗೆ ಬಿಡ್ಲಿಲ್ಲ ಹಂಗೆ ಹೇಳ್ತಾರೆ ಆ ಪೇ ಪೀಟರ್ ನಾನು ಏನ್ ಮಾಡಿದ್ದೀನಿ ನಿಗೋಸ್ತ್ರ ಪ್ರಾರ್ಥನೆ ಮಾಡಿದ್ದೀನಿ ಸೇತಾನು ನಿನ್ನನ್ನು ಏನ್ಮಾಡ್ಬೇಕು ಅಂತಿದ್ದಾನೆ ಆ ಗೋಧಿಯಂತೆ ಹೊಣಿಬೇಕು ಅಂತ ಏನು ಮಾಡಿದ್ದಾನೆ ನಿಂಗೆ ಹೊಂಚಾಕಿದಾನೆ ಹಾಗಾದ್ರೆ ಏನ್ರೀ ಜಡಿ ಹಿಡಿತಾ ಇದ್ದ ಹನ್ನೆರಡು ಜನ ಅಪಸಸ್ತಾ ಅದ್ರ ಯಾರು ತಪ್ಪಕನ್ ಕೆಡ ಬೀಳ್ತಾರೆ ಅಂತ ಅಂದ್ಬಿಟ್ಟದರ ಅದ್ಲ್ ಯಾರು ಕೆಡೆ ಬಿದ್ದಿದ್ದು ಎರಡು ಕಾಳುಗಳು ಬಿಳಂತ ತುಂಬಾ ಸಾಧ್ಯತೆ ಇತ್ತು ಒಂದು ಯೂದಾಸ್ ಒಂದು ಪೀಟರ್ ನೋಡ್ರ ಸೇತನ ನಾ ಹೆಂಗ ಟಾರ್ಗೆಟ್ ಇಟ್ಕೊಂಡ ಏನ್ ಪ್ಲಾನ್ ಇಟ್ಕೊಂಡು ನೋಡಿ ಪ್ಲಾನ್ ಎ ಫೇಲ್ ಆಗಿದ ತಕ್ಷಣ ಟಕ್ಕಂತ ಪ್ಲಾನ್ ಬಿ ಗಾಡಿ ಗಿಡಿ ಓಡಿಸ್ತಿರ್ಬೇಕ್ರೆ ಕಾರಿಗೆ ಸ್ಟೆಪ್ನಿ ಇಟ್ಕೊಂಡಿತಿ ನೋಡಿ ಪಂಚರ್ ಆಗ್ಬಿಟ್ಟೆ ಟಕ್ಕಂತ ಏನು ಏನ್ ಮಾಡೋದು ಸ್ಟೆಪ್ನೆ ಹಾಕೊಂಡು ಹೋಗೋದಿಕ್ಕೆ ಅದೇ ತರ ಎಸ್ ಕೃಷ್ಣನ್ ಶಾಸದಿಕ್ಕೆ ಏನ್ರಿ ಪಾ ಅಲ್ಲಿ ಫೇಲ್ ಆಗ್ಬಿಟ್ಟಾರೆ ಟಕ್ಕಂತ ಇಟ್ಕೊಂಡ ಅಂತ ಅಂದ್ಬಿಟ್ಟು ಪ್ಲಾನ್ ಇತ್ತಂತೆ ಕ್ರೈಸ್ಟ್ ಹೇಳ್ತಾರೆ ನಾನು ನಿಮಗೋಸ್ ಏನ್ ಮಾಡಿದೀನಿ ಹಾಂ ಪ್ರಾರ್ಥನೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರ ಯೋಚನೆ ಮಾಡ್ತೀನಿ ದೇವ್ರ್ ಯಾರು ಪ್ರೇಯರ್ ಕೇಳ್ತಾರ ಇಲ್ವಾ ಜೀಸಸ್ ಪ್ರೇಯರ್ ಮಾಡಿದ್ರೆ ಕೇಳ್ತಾರ ಇಲ್ವಾ ಕೇಳ್ತಾರೆ ಹೇಳೇ ಕೇಳ್ತಾರೆ ಅದಕ್ಕೆ ಪೀಟರ್ಗೆ ಏನು ಮಾಡಿದ್ದ ಅವರು ಜಯಿಸ್ಬಿಟ್ರು ಅಲ್ದರ ಅವ್ರಿಗೆ ಕೃಪೆ ಕೊಟ್ಟರು ಇದೇ ಥರ ನಮ್ಮ ಬಲಹತೆಗಳು ಕೂಡ ನಾವು ದೇವರಿಗೆ ಸಂಪೂರ್ಣವಾಗಿ ಸರೆಂಡರ್ ಆಗ್ಬಿಟ್ರೆ ದೇವ್ರ್ ಖಂಡಿತವಾಗಿ ಏನ್ ಮಾಡ್ತಾರೆ ನಮ್ಗೋಸ ಪ್ರಾರ್ಥನೆ ಮಾಡೋಕೆ ಸದಾಕಾಲ ಯೇಸುಕುಸಿನಾಗಿರ್ತಾರೆ ನಮಗೆ ಇದ್ದೇ ಇರ್ತಾರೆ ಅದರ ಅವಾಗ ನಾವೇನು ಮಾಡ್ದೆ ಆರಾಮಾಗಿ ನಾವು ನಮ್ಮೆಲ್ಲ ಒಂದು ಸಂದೇಶಗಳನ್ನ ನಾವು ಜಯಿಸೋದಕ್ಕೆ ಸಹಾಯ ಆಗ್ತಾರೆ ಅದರ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ತೀರಾ ಬೇರೆ ಯಾರು ಇದಾರೆ ಓದ್ದಿರೋರು ಯಾರು ಇದ್ದೀರಾ ಸಹೋದರ ಸಹೋದರಿಗಳು ಯಾರು ಓದೋಕೆ ಆಸಕ್ತಿ ಇದೆಯಾ ವಿಫೋ ದ ಕಾಕ್ರೋ ಕೋಳಿ ಕೂಗುವ ಮೊದಲು ಒಂದು ವೇಳೆ ಒಡೆಯನು ತನ್ನ ಪ್ರೀತಿಯ ಆದರೆ ಪ್ರಚೋದಕ ಅನುನಾಯಿ ಅನುಯಾಯಿಯ ಅಪಾಯವನ್ನು ಗ್ರಹಿಸಿದನು ಮತ್ತು ಕೋಳಿ ಕೂಗುವ ಮೊದಲು ಅವನು ತನ್ನ ಯಜಮಾನನನ್ನು ನಿರಾಕರಿಸುತ್ತಾನೆ ಎಂದು ಎಚ್ಚರಿಕೆಯ ಮಾತನ್ನು ಹೇಳಿದನು ಸಂತ ಪೇತ್ರನಿಗೆ ಇದು ಎಷ್ಟು ಅಸಂಭವವೆಂದು ತೋರಿತು ನಾನು ನಿನ್ನೊಂದಿಗೆ ಸಾಯಬೇಕಾದರೂ ನಾನು ನಿನ್ನನ್ನು ನಿರಾಕರಿಸುವುದಿಲ್ಲ ಎಂದು ಅವನು ಹೇಗೆ ಧೈರ್ಯದಿಂದ ಘೋಷಿಸಿದನು ಮತ್ತು ಹನ್ನೊಂದು ಮಂದಿಯೂ ಸಹ ಹಾಗೆ ಹೇಳಿದರು ಅವರ ಹೃದಯಗಳು ಉತ್ತಮವಾಗಿತ್ತು ಒಡೆಯನನ್ನು ಬಂಧಿಸಲಾಯಿತು ಶಿಷ್ಯರು ಚದರಿ ಓಡಿ ಹೋದರು ಸಂತ ಪೇತ್ರನು ಯಾಜಕನ ಕುಟುಂಬದೊಂದಿಗೆ ಪರಿಚಯವಿರುವ ಕಾರಣ ನ್ಯಾಯಾಲಯದ ಅಂಗಳದಲ್ಲಿ ನಿಂತಿದ್ದ ಸಂತ ಪೇತ್ರನಿಗಿಂತ ಅರಮನೆಗೆ ನುಗ್ಗಿದನು ಅರಮನೆಯ ದಾಸಿಯೊಬ್ಬಳು ಸಂತ ಪೇತ್ರನನ್ನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನೆಂದು ಗುರುತಿಸಿದಳು ಮತ್ತು ಅದನ್ನು ಸಾರ್ವಜನಿಕವಾಗಿ ಘೋಷಿಸಿದಳು ತಾನು ಒಡೆಯನ ಭವಿಷ್ಯವನ್ನು ಹಂಚಿಕೊಳ್ಳಬಹುದೆಂಬ ಭಯದಿಂದ ಸಂತ ಪೇತ್ರ ತನ್ನ ಗುರುತನ್ನು ನಿರಾಕರಿಸಿದನು ಈ ವಿಷಯದ ಬಗ್ಗೆ ತನಗೆ ಏನೂ ತಿಳಿದಿಲ್ಲ ಎಂದು ಘೋಷಿಸಿದನು ಸ್ವಲ್ಪ ಸಮಯದ ನಂತರ ಮತ್ತೊಬ್ಬರು ಅದೇ ರೀತಿ ಘೋಷಿಸಿದರು ಸಂತ ಪೇತ್ರನು ತನ್ನ ನಿರಾಕರಣೆಯನ್ನು ಆಣೆಯೊಡನೆ ಒತ್ತಿ ಹೇಳಿದನು ತಾನು ಯೇಸುವನ್ನು ತಿಳಿದಿಲ್ಲವೆಂದು ಘೋಷಿಸಿದನು ನಂತರ ಈ ಮಾತು ನ್ಯಾಯಾಲಯದ ಅಂಗಳದಾದಜ್ಞಾದ್ಯಂತ ಹರಡಿತು ಮತ್ತು ಅನೇಕರು ಅದನ್ನು ಕೈಗೆತ್ತಿಕೊಂಡರು ಸೇವಕಿ ಹೇಳಿದ್ದನ್ನು ಅವರು ನಂಬುತ್ತಾರೆ ಮತ್ತು ಸಂತ ಪೇತ್ರನ ಗಲೀಲಾಯ ಉಪಭಾಷೆಯನ್ನು ಹೇಗಾದರೂ ಹೊಂದಿದ್ದಾರೆಂದು ಘೋಷಿಸಿದರು ನಿರಾಕರಣೆಯನ್ನು ಒತ್ತಿ ಹೇಳಲು ಸಂತ ಪೇತ್ರನು ಶಪಿಸಲು ಪ್ರಾರಂಭಿಸಿದನು ಮತ್ತು ಅವನು ಮನುಷ್ಯನನ್ನು ತಿಳಿದಿಲ್ಲವೆಂದು ಪ್ರತಿಜ್ಞೆ ಮಾಡಲು ಪ್ರಾರಂಭಿಸಿದನು ಸ್ವಲ್ಪ ಸಮಯದ ನಂತರ ಕೋಳಿ ಕೂಗಲು ಪ್ರಾ ಕೂಗಲು ಪ್ರಾರಂಭವಾಯಿತು ಆಗ ಸೆಂಟ್ ಸೆಂತ ಪಿತೃನು ತನ್ನ ಯಜಮಾನನ ಮಾತುಗಳನ್ನು ನೆನಪಿಸಿಕೊಂಡನು ಕೋಳಿ ಕೂಗುವ ಮೊದಲು ನೀನು ನನ್ನನ್ನು ಮೂರು ಬಾರಿ ನಿರಾಕರಿಸುವೆ ಅಯ್ಯೋ ಅವನು ತನ್ನ ಸ್ವಂತ ಸ್ಥಿರತೆಯ ಬಗ್ಗೆ ತುಂಬಾ ಖಚಿತವಾಗಿರುತ್ತಾನೆ ಅವನ ನಿಷ್ಠೆಯ ಬಗ್ಗೆ ತುಂಬಾ ವಿಶ್ವಾಸ ಹೊಂದಿದನು ಅವನ ಹೆಗ್ಗಳಿಕೆಯ ಉದ್ದಕ್ಕೂ ಅವನನ್ನು ಎದುರಾಳಿಯು ಸುತ್ತುವರೆದನು ಏಸು ತಿರುಗಿ ಪೇತ್ರನನ್ನು ನೋಡಿದನೆಂದು ಇನ್ನೊಂದು ವಚನ ಹೇಳುತ್ತದೆ ಆ ನೋಟ ಸಾಕು ಇದು ಸಂತ ಪೇತ್ರನ ನಿಷ್ಠಾವಂತ ಹೃದಯಕ್ಕೆ ಸಂಪುಟಗಳನ್ನು ನೀಡಿತು ಇದು ತಿರಸ್ಕಾರದ ನೋಟವೂ ಅಲ್ಲ ಕೋಪವೂ ಅಲ್ಲ ನಾವು ಖಚಿತವಾಗಿರಬಹುದು ಇದು ಪ್ರೀತಿಯ ಸಹಾನುಭೂತಿಯ ನೋಟವಾಗಿತ್ತು ಇದು ಸಂತ ಪೇತ್ರನ ಹೃದಯವನ್ನು ಕರಗಿಸಿತು ಅವನು ಹೊರಗೆ ಹೋಗಿ ಕಟುವಾಗಿ ಕಣ್ ಬಹಳವಾಗಿ ಕಣ್ಣೀರಿಟ್ಟನು ಇಂದು ಯಜಮಾನನ ಅನುಯಾಯಿಗಳು ಎದುರಾಳಿಯ ದೌರ್ಬಲ್ಯಗಳು ಮತ್ತು ದುರ್ಬಲತೆಗಳು ಮತ್ತು ಪ್ರಲೋಭನೆಗಳಿಂದ ಸುತ್ತುವರೆದಿದ್ದಾರೆ ಸಂತ ಪೇತ್ರನು ಅವರ ಅನುಭವದ ಪಾಠವು ಕರ್ತನಲ್ಲಿ ಆತ್ಮವಿಶ್ವಾಸದಿಂದಿರಲು ಮತ್ತು ಆತ್ಮವಿಶ್ವಾಸಕ್ಕಿಂತ ಹೆಚ್ಚಾಗಿ ಸಹಾಯಕ್ಕಾಗಿ ಆತನನ್ನು ಎದುರು ನೋಡುವಂತೆ ಮಾಡುತ್ತದೆ ಮತ್ತು ಇಂದು ವಿಫಲರಾದವರು ಸಂತ ಪೇತ್ರನ ಅನುಭವವನ್ನು ಕರ್ತನ ಸಹಾನುಭೂತಿ ಮತ್ತು ಕರಣೆಯ ಪಾಠವಾಗಿ ಹೊಂದಿದ್ದಾರೆ ಅವರೂ ಸಹ ಉಲ್ಲಂಘನೆಗಳಿಗಾಗಿ ಕಟ್ ಬಹಳವಾಗಿ ಅಳಬೇಕು ಮತ್ತು ಅವರ ಅನುಭವಗಳಿಂದ ಪಶ್ಚಾತ್ತಾಪ ಮತ್ತು ಲಾಭವನ್ನು ಪಡೆಯಬೇಕು ತ್ಯಾಂಕ್ ಯು ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಕೊನೆಯದಾಗಿ ನೋಡ್ಬೇಕಾದ್ರೆ ಏನು ಮಾಡ್ತಾರೆ ಯೇಸು ಕ್ರಿಸ್ತು ಏನು ಮಾಡ್ತಾರೆ ಅವ್ರಿಗೆ ಪೀಟ್ರಿಗೆ ಹೇಳೋಂಥ ಮಾತು ಅದರ ಕೋಳಿ ಹೋಗೋದಕ್ಕಿಂತ ಮುಂಚೆ ನೀರು ಮೂರು ಸರ್ತಿ ಏನು ಮಾಡ್ತೀನ ರಿಜೆಕ್ಟ್ ಮಾಡ್ತೀಯಾ ಅಂತ ಹೇಳ್ಬೇಕಾದ್ರೆ ಏನು ರೀ ಆ ಒಂದು ಸನ್ನಿವೇಶ ಕೂಡ ಹೆಂಗೆ ನಡೀತು ಅಂತಂತ ಹೇಳಬೇಕಾದ್ರೆ ಕ್ರೈಸ್ಟ್ ಏನು ಮಾಡ್ತಾರೆ ಈ ಮಡೆಗೆ ಪಡ್ಕೊಂಡು ಪರ್ಕೊಂಡು ಇದಕ್ಕಿಂತ ಮುಂಚೆ ಜ್ಞಾಪನ ಇಟ್ಕೊಳ್ಳಿ ಪೀಟ್ರು ಮಲ್ಕೇಸ್ನ ಕಿವಿನ ಏನು ಮಾಡಿರ್ತಾರೆ ಕಡ್ದಿರ್ತಾರೆ ಅದರ ಏಸು ಕ್ರಿಸ್ತು ಕಿವಿನ ಏನು ಮಾಡ್ತಿರ್ತಾರೆ ಎಲ್ಲರ ಮುಂದೆ ಜಾಯಿನ್ ಮಾಡ್ತಾರೆ ಎಲ್ಲರೂ ಇದಲ್ಲೇ ಶಾಕ್ ಹಾಕ್ಬಿಟ್ರು ಎಸ್ ಕಸು ಕಿವಿನ ಜಾಯ್ನ್ ಮಾಡ್ಬಿಟ್ರು ಅಂತ ಏನಂತಾರೆ ಶಿಶ್ಯರು ಎಲ್ಲಾರು ಎಸ್ಕೇಪ್ ಅದರ ಇವಾಗ ವ್ಯವಸ್ಥೆ ಮಾಡಿ ಇವಾಗ ಪೀಟರ್ ನೋಡಿದೆ ಅಂತಂದ್ರೆ ಎಲ್ಲಾ ಸೋಲ್ಜರ್ಸ್ ಏನ್ ಮಾಡ್ತಾರೆ ಇವಾಗ ಪೀಟರ್ ಫಸ್ಟ್ ವದ್ವಾಡಾಕ್ ಅಂತಾರೆ ಅಲ್ವರ ಆಮೇಲೆ ಕ್ರೈಸ್ಟ್ನ ಅರೆಸ್ಟ್ ಮಾಡ್ಕೊಂಡು ಏನ್ ಮಾಡಿದಾರೆ ಇವಾಗ ಎಲ್ಲಿ ಕೊಡಗಿದ್ದಾರೆ ಬಂದ್ಬಿಟ್ಟು ಸಿನಿಡ್ರಿನ್ಗೆ ಜಜ್ಮೆಂಟ್ಗೆ ಒಣಗೋಗಿದ್ದಾರೆ ಹೋಗಿದ್ದಾರೆ ಇವಾಗ ವ್ಯವಸ್ಥೆ ಮಾಡಿ ಸಿನಿಡ್ರಿ ಅಂತಂದ್ರೆ ಎಲ್ಲ ಮುಖ್ಯದ ಒಂದು ಊರಲ್ಲಿರೋ ಎಪ್ಪತ್ತು ಮಂದಿ ಏನ್ ರೀ ಜಡ್ಜಸ್ ಅಂತ ಹೇಳ್ತಾರೆ ಅದೆಲ್ಲ ಏನಾಗಿದೆ ಕೂತಿದ್ರು ಸೆವೆಂಟಿ ಮೆಂಬರ್ಸ್ ಸಿನಿಟರಿಂಗ್ ಗ್ರೂಪ್ ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಇವರೆಲ್ಲಾರು ಮುಂದೆ ಕ್ರೈಸ್ಟ್ಗೆ ಎಷ್ಟು ರೀತಿಯಲ್ಲಿ ಅವಮಾನ ಮಾಡ್ತಾರೆ ಇದನ್ನ ಏನ್ ಮಾಡ್ತಾರೆ ಪೀಟರು ನೋಡ್ತಾನೆ ಇದಾರೆ ಅದರ ಇವಾಗ ವ್ಯವಸ್ಥೆ ಮಾಡಿ ಅಂತದೆಲ್ಲ ಒಬ್ರು ಬಂದ್ಬಿಟ್ಟು ನೀನು ನೋಡಿದಿನ ನೀನು ಅವ್ರ ಶಿಷ್ಯನ್ರು ಅಂತಂತ ಹೇಳಬೇಕಾದ್ರೆ ಪೀಟರ್ಗೆ ಹೆಂಗನ್ಸ್ಬಿಡ್ತು ಒಂಥರ ಟೆನ್ಷನ್ ಆಗೋಯ್ತು ಒಂದೇ ಸಡನ್ನಾಗಿ ಅಯ್ಯೋ ಇವಾಗ್ತನೇ ಒಬ್ಬ ಮನ್ಷನ್ ಕಿವಿ ಹೊಡೆದ್ ಬಂದ್ಬಿಡ್ತೀನಿ ತಪ್ಪಿಸ್ಕೊಂಡ್ ಬಂದ್ಬಿಡ್ತೀನಿ ಇವ್ರ್ ನೋಡ್ರೆ ನನ್ನ ಆ ವ್ಯಕ್ತಿನಿ ಅಂತೇಳ್ತವ್ರಲ್ಲ ಅಂತ ಏನಾಗೋತ್ ಇವ್ರಿಗೆ ಇವ್ರ್ ಒಂಥರ ಏನಾಗೋಯ್ತು ಫುಲ್ ಗಾಬರಿ ಆಗೋಯ್ತು ಅದರ ಆಮೇಲೆ ಯಾರ ಒಂದ್ಸತಿ ಕೇಳ್ಬಿಟ್ಟವ್ರೆ ಪರವಾಗಿಲ್ಲಪ್ಪ ಎಲ್ಲ ಇನ್ನೊಂದ್ ಕಡೆ ಇನ್ ಎಷ್ಟೋ ಎಲ್ಲ ಹೋಸ್ಕೊತಾರೆ ಅಲ್ಲಿ ಇನ್ನೊಬ್ಬರು ಬಂದ್ ಏನ್ ಮಾಡ್ತಾರೆ ಕೇಳ್ತಾರೆ ಇನ್ನೇ ಇನ್ನ ಇರ್ತಾರೆ ಏನ್ ಮಾಡ್ತಾರೆ ಮೂರ್ ಸತಿ ಕೇಳ್ದವಾಗ ಪೇತ್ರಿಗೆ ಆ ಸಿಚುವೇಶನ್ ಏನಾಗ್ಬಿಡ್ತು ಅಂದ್ರೆ ಅಯ್ಯೋ ಎಲ್ಲಿ ನನ್ನ ತೊಗೊಂಡು ಅರೆಸ್ಟ್ ಮಾಡ್ಬಿಡ್ತಾರೋ ನನ್ನೂ ಕೂಡ ಎನ್ಕ್ವೈರಿ ಮಾಡಕ್ ಶುರು ಮಾಡ್ತಾರೋ ನಾನೆಲ್ಲಿ ಭವ್ಯ ಅಂತ ಅಂದ್ಬಿಟ್ಟು ಏನು ಹೇಳ್ಬಿಡ್ತೇನೆ ದುಡ್ಡುಕೋ ಅಂತ ಅಂದ್ಬಿಟ್ಟು ಇವ್ರ ಮಾಡ್ತಾರೆ ಅಂತಂದ್ರೆ ನಾನು ಆ ಮನುಷ್ಯನ ಗೊತ್ತೇ ಇಲ್ಲ ನನ್ಗೆ ಅಯ್ಯೋ ನನ್ಗೆ ಯಾರು ಗೊತ್ತಿಲ್ಲಪ್ಪ ಅವ್ರು ಯಾರು ನನ್ಗೆ ಅಯ್ಯೋ ನನ್ಗೆ ಏನ್ ಗೊತ್ತೇ ಇಲ್ವಲ್ಲ ಅಂತಬಿಟ್ಟು ಹೇಳಕ್ ಆಮೇಲೆ ಇದನ್ನ ನಂಬಲಿ ಜನಗಳಿಗೆ ಹಿಂಗ್ ಸರಿ ಇವಾಗ ಅದಕ್ಕೆ ಫಸ್ಟ್ ಆಣ ಇನ್ ಮಾಡ್ತಾರೆ ಶುರು ಮಾಡ್ತಾರೆ ಆಮೇಲೆ ನೆಕ್ಸ್ಟ್ ಶಾಪ ಹಾಕಕ್ಕೆ ಶುರು ಮಾಡ್ತಾರೆ ಏನು ಅಯ್ಯ ಅವನ ಬಗ್ಗೆ ನಂಗೆ ಗೊತ್ತು ಅಂದ್ರೆ ಅವ್ರ ಬಗ್ಗೆ ಮಾಡೋದು ಒಂಥರ ಕೇವಲವಾಗಿ ಅಂದ್ರೆ ಮಾತಾಡೋದು ಅಲ್ವಾರ ಅದಕ್ಕೆ ಇದೇನಾಗ್ಬಿಡ್ತು ಅಂತಂದ್ರೆ ಪೀಟರ್ಗೆ ಆ ಸಿಚುವೇಶನ್ ಅಲ್ಲಿ ಏನು ಮಾಡಬೇಕು ಅಂತ ಏನಾಗಿಲ್ಲ ಅಲ್ಲಿ ಗೊತ್ತಾಗಿಲ್ಲ ಹೆಂಗಾರಾಗಿಂದ ತಪ್ಪಿಸ್ಕೊಂಬಿಟ್ರೆ ಸಾಕು ಅಂತ ಮಾಡ್ತಾರೆ ಅವರು ಅವ್ರು ನೋಡ್ತಾ ಇರ್ತಾರೆ ಅದರ ಅದೇ ಏನ್ರಿ ಇದನ್ನ ಹೇಳಿದ ತಕ್ಷಣವೇ ಕೋಳಿ ಏನಾಗ್ತಾರೆ ಮೂರು ಸತಿ ಕೂಗ್ತಾರ ನೋಡ್ರಿ ಇಂತೀನಿ ಪೀಟರ್ಗೆ ಇರ್ಬೇಕು ಅಂತರ ಆ ಸಿಚುವೇಶನ್ ಎಲ್ಲಾರು ಮುಂದೆ ಹಾಂ ಅದರ ಕೋಳಿ ಮೂರು ಸಿಕ್ಕ ಹೋಗಿದ ತಕ್ಷಣ ಮನ್ಸಿಗೆ ಏನಾಗಿರ್ತಾರೆ ಸಿಕ್ಕ ಪೊಟೆ ಒಂಥರ ಹೊಡೆದಂಗೆ ಆಗಿರ್ತಾರೆ ಕ್ರೈಸ್ಟ್ ಅದೇ ಕ್ಷಣದಲ್ಲಿ ಪೀಟ್ರ್ ಕಡೆ ಏನು ಮಾಡ್ತಾರೆ ನೋಡಿರ್ತಾರೆ ಅದು ಬೈಬಲ್ ಇಂದ ವಚನ ಅದರ ಯಾವ ಥರ ನೋಡಿರ್ತಾರೆ ಅಂದರೆ ಕ್ರೈಸ್ಟ್ ಪೀಟ್ರನ್ನ ಒಂಥರ ಕೋಪದಿಂದ ದ್ವೇಷದಿಂದ ಹಾಂ ಹಾಂ ಎಲ್ಲ ಹಿಂಗೆ ಮಾಡಿಬಿಟ್ಟಿಯಲ್ಲವಾ ಬಾ ನೀನು ಮಾಡ್ತೀನಿ ಅಂತ ಈ ದೃಷ್ಟಿಯಲ್ಲಿ ನೋಡಿಲ್ಲ ಅದು ಬದಲಾಗೆ ಯಾವ ಥರ ನೋಡಿರ್ತಾರೆ ಅಂದರೆ ತುಂಬ ಒಂದು ಸಿಂಪತಿಯಿಂದ ಕರುಣೆಯಿಂದ ಅಸಹಾಯಕತೆ ನೋಡ್ಬಿಟ್ಟು ಪೀಟರ್ ಕಡೆ ಏನು ಮಾಡ್ತಾರೆ ಅದರ ನೋಡಿತಾರೆ ಅದರ ನಿನ್ನ ಒಂದು ಹೆಲ್ಪ್ಲೆಸ್ ಕಂಡೀಷನ್ ಯಾವ ಥರ ಇತ್ತು ಅಂತ ನೋಡಿದ ತಕ್ಷಣ ಪೀಟ್ರಿಗೆ ಏನಾಗ್ಬಿಡ್ತು ಅಂದರೆ ಅದೆಷ್ಟೋ ಒಂದು ಮಾತು ಮಾತಾಡ್ತಾರೆ ಇಡ್ಬಿಡ್ತು ಅದರ ಇದ್ರ ಮೇಲೆ ಪೀಟರು ಇನ್ನೊಂದ್ಸತಿ ಯಾವುದೇ ಕಾರಣಕ್ಕೂ ಕ್ರೈಸ್ಟ್ನ ರಿಜೆಕ್ಟ್ ಮಾಡಿಕ್ಕೆ ಹೋಗಿದ್ದು ಹಿಸ್ಟ್ರಿಯಲ್ಲಿ ರೆಕಾರ್ಡು ಇಲ್ಲ ಅದಕ್ಕೆ ಅಪೋಸ್ಟ್ಲು ಪೀಟರ್ ಏನು ಮಾಡ್ತಾರೆ ಅಂತಂದರೆ ಶಿಲ್ಬೆ ಮೇಲೆ ಹಾಕ್ತಾರೆ ಕ್ರೈಸ್ತನೇ ಮೇಲೆ ಹಾಕ್ತಾರೆ ಅವಾಗ ಪೀಟರ್ ಒಂದು ರಿಕ್ವೆಸ್ಟ್ ಕೇಳ್ಕೊತಾರಂತೆ ಏನು ಕೇಳ್ಕೊತಾರೇ ಸರ್ ನಾನು ಅವ್ರ ಥರನೇ ಶಿಬೆ ಮೇಲೆ ನೆಟ್ಟಿಗೆ ಸಾಯೋದಕ್ಕೆ ನಂಗೆ ಯಾವುದೇ ಯೋಗ್ಯತೆ ಇಲ್ಲ ದಯವಿಟ್ಟು ನಾನು ಏನು ಮಾಡಿ ಶಿಬೆ ಮೇಲೆ ಅಪ್ಸೈಡ್ ಡೌನ್ ಉಲ್ಟಾ ಪಲ್ಟಾ ಹಾಕಿ ಅಂದ್ಬಿಟ್ಟು ಏನು ಮಾಡ್ತಾರೆ ಕೇಳ್ಕೊಂಡವಾಗ ಆ ಪೋಸ್ಟರ್ ಪೀಟರ್ನ ಕ್ರಾಸಲ್ಲಿ ಅಪ್ಸೈಡ್ ಡೌನ್ ಏನು ಮಾಡ್ತಾರೆ ನೇಲ್ ಮಾಡಿ ಅವ್ರನ್ನ ಶಿಬಿರ ಮೇಲೆ ಹಾಕ್ತಾರೆ ಯೋಚನೆ ಮಾಡಿ ಇರ್ತೀನಿ ಅವರ ನಾವು ನೆಟ್ಟಿಗೆ ನಿಂತ್ಕೊಳ್ಳೋದೇ ಭಾರಿ ಕಷ್ಟ ಅಂತೆ ಅವರ ಆಮೇಲೆ ಉಲ್ಟಾ ಅಪ್ಸೈಡ್ ಡೌನ್ ನೀವೇನೋ ಒಂದು ಪ್ರಯತ್ನ ಮಾಡಿ ನೋಡ್ರಿ ಇರ್ತೀನಿ ಅದರ ಅಪ್ಸೈಡ್ ಡೌನ್ ಎಷ್ಟು ಕ್ಷಣ ನಿಂತ್ಕೊಬೋದು ಅಂತ ಮಾಡಿ ಅಂತೀನಿ ಅಂದ್ರೆ ನಮ್ಮ ಬ್ಲಡ್ ಫ್ಲೋ ಎಲ್ಲ ಬಾಡಿಲಿ ಎಲ್ಲ ರಿವರ್ಸ್ ಆಗಿಬಿಡ್ತಾರೆ ಎಲ್ಲ ನೆತ್ತಿಗೆ ಹೋಗ್ತಾರೆ ಆ ಒಂದು ಸಿಚುವೇಶನ್ ಎಲ್ಲ ಗೊತ್ತಿದ್ರು ಸರಿ ಉಲ್ಟಾ ಸಾಯೋದಿಕ್ಕೆ ಎಂತಾರೆ ರೆಡಿ ಆಗ್ತಾರೆ ಯಾಕೆಂದರೆ ನಾನು ಖಂಡಿತವಾಗ ಕ್ರಿಶ್ಚಿಯನ್ಗೆ ಯಾವುದೇ ರೀತಿ ಈಕ್ವಲ್ ಆಗಿರುತ್ತೆ ನನಗೆ ಏನಿಲ್ಲ ಅಂತ ಅವರು ರೆಕಗ್ನೈಸ್ ಮಾಡ್ಕೊಂಡ್ರು ಅದರ ಅದಕ್ಕೆ ಇವೆಲ್ಲ ಫೇಲಿಯರ್ಗಳಲ್ಲಿ ಕ್ರೈಸ್ಟ್ ಅವ್ರನ್ನ ಬಿಟ್ಬಿಟ್ರಾ ಅಂತಂತಂದ್ರೆ ಇಲ್ಲ ಎಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಯಾರಿಗೆ ಪೀಟರ್ಗೆ ನಾನು ಇರ್ತೀನಿ ನಾನು ಮಾಡ್ತೀನಿ ಅಂತ ಆದರೆ ಎಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಏನಾಗ್ಬಿಡ್ತು ಅಂದರೆ ಇಂಪಾರ್ಟೆಂಟ್ ಟೈಮಲ್ಲಿ ಫೇಲ್ಯೂರಾಗಿ ಕಾಣಿಸ್ತು ಆದರೆ ಆ ಫೇಲ್ಯೂರೇ ಅವ್ರ ಒಂದು ಸಕ್ಸಸ್ಗೆ ಏನು ಮಾಡೋದು ದೇವರು ಅದನ್ನು ಉಪೇಕ್ಷಿಸ್ಕೊಂಡ್ರು ಇದೇ ಥರ ಏನು ರೀ ನಾವು ಮಾಡೋಂಥ ತಪ್ಪುಗಳಾಗಲಿ ನಾವು ಮಾಡೋಂಥ ಒಂದು ಏನಂತ ಬಲಹಿತ ಮಾಡೋಂಥ ಅನೇಕ ಒಂದು ಮಿಸ್ಟೇಕ್ಸ್ ಇರ್ಬೋದು ದೇವ್ರೇನು ಮಾಡೋಕ್ಕೋಗಲ್ಲ ನಮ್ಮನ್ನ ನಮ್ಮನ್ನ ಶಿಕ್ಷಿಸ್ಬೇಕು ನಮಗೆ ಕಷ್ಟಗಳು ಕೊಡಬೇಕು ನಮ್ಮ ತೊಂದರೆಗಳು ಕೊಡಬೇಕು ನಮ್ಮ ಉಪದ್ರವಗಳು ಕೊಡಬೇಕು ನಮ್ಮನ್ನ ಶೋಧಿಸ್ಬೇಕು ಅಂತ ಮಟ್ಟಿಗೆ ಮಾಡೋಕ್ಕೋಗೋಲ್ಲ ದೇವರು ಆ ರೀತಿ ಉದ್ದೇಶ ಮಾಡಕೋರ ಅದ್ರ ಬದಲಾಗೆ ಏನ್ರೀ ನಮ್ಗೆ ಸಹಾಯ ಮಾಡೋದಕ್ಕೆ ನಮ್ಮ ಕರುಣೆ ನೋಡ್ಸೋದಿಕ್ಕೆ ಯಾವತ್ತೇನಾಗಿರ್ತಾರೆ ಸಿದ್ಧವಾಗಿ ನಾವು ಪೀಠಲ್ಲಿ ಕಳೀಬೇಕಾದಂತ ಒಂದು ಬ್ಯೂಟಿಫುಲ್ ಲೆಸನ್ಸ್ ಅದು ಯಾವ ಟೈಮಲ್ಲಿ ಮೆಮೋರಿಯಲ್ ಟೈಮಲ್ಲಿ ಅದಕ್ಕೆ ಹೇಳ್ತಾರೆ ಬ್ರದರ್ಸ್ ಎಲ್ಲ ಹೇಳ್ಬೇಕಾರೆ ಮೆಮೊರಿಯಲ್ ಸೀಸನ್ ಈಸ್ ಅ ಟೈಮ್ ಆಫ್ ಸ್ಪೆಷಲ್ ಟ್ರಯಲ್ಸ್ ಅಂತ ಹೇಳ್ತಾರೆ ಅದರ ಈ ಮೆಮೊರಿಯಲ್ ಟೈಮಲ್ಲಿ ಅಲ್ಲಿ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿರ್ತಾರಂತೆ ದೇವರು ಅದರ ಅನುಮತಿ ಕೊಟ್ಟಿರ್ತಾರಂತೆ ಏನು ಮಾಡೋ ಧಾರಾಣಗೆ ದೇವ್ರ ಮಕ್ಕಳಿಗೆ ವಿಧಿವಂತ ರೀತಿಯಲ್ಲಿ ನೀವು ಏನ್ ಮಾಡುವ ಶೋಧನೆ ಅಂತ ಉಂಟಾರ ಆ ರೀತಿ ಏನ್ರಿ ಅನೇಕ ಭಯಂಕರವಾದ ಶೋಧನೆಗಳನ್ನ ಅಂತಾರೆ ಈ ಟೈಮಲ್ಲಿ ಬರ್ತಾರೆ ಇವಾಗ ನಾವೇನ್ ಮಾಡ್ಬೇಕು ಎಚ್ಚರಿಕೆಯಿಂದ ಇದೇ ಮಾಡ್ಕೋ ಪ್ರಾರ್ಥನೆ ಮಾಡಿರ್ಬೇಕು ಅದರ ಏಸು ಕರ್ಸು ಏನ್ ಹೇಳ್ತಾರೆ ಎಚ್ಚರಿಕೆಯಿಂದ ಇದೇ ಮಾಡಿ ನೀವು ಪ್ರಾರ್ಥಿಸ್ರಿ ಅದರ ಈ ಒಂದು ಕೆಲಸ ನಾವೇನ್ ಮಾಡ್ಬೇಕು ಮಾಡ್ಬೇಕು ದೇವ್ರ ಮಕ್ಳು ಎಚ್ಚರಿಕೆಯಿಂದ ಮಾಡ್ಬೇಕು ದೇವ್ರ ಮಾಕೇನ ಓದ್ಬೇಕು ದಿನನಿತ್ಯ ಆಮೇಲೆ ನಮ್ಮ ಪ್ರೇಯರ್ ಲೈಫ್ ಇರಬೇಕು ಅದರ ಏನಿದೆಯೋ ಇಲ್ಲೋ ನಮ್ಮ ಹೃದಯದಲ್ಲಿ ಎಲ್ಲಾ ವಿಚಾರಗಳನ್ನ ದೇವ್ರ ಹತ್ರಕ್ಕೆ ಏನು ಮಾಡಬೇಕು ಸಂಪೂರ್ಣವಾಗಿ ಹೇಳಂತ ಒಂದು ಈ ಅಭ್ಯಾಸ ನಮ್ಮಲ್ಲಿ ಯಾವತ್ತಿನಾಗ್ ಇರಬೇಕು ಅವಾಗ ಇತ್ತು ಅಂದ್ರೆ ಖಂಡಿತವಾಗ ಏನ್ ಮಾಡೋದು ಎಲ್ಲವನ್ನು ನಾವು ಜಯಿಸ್ಬೋದು ಓಕೆನಾ ಓಕೆ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಆ ಕೊನೆಯದಾಗಿ